ನಮಸ್ಕಾರ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಸ್ವಾಗತ ಸಾಧನಾ ಅಕಾಡೆಮಿಗೆ ಮೈ ನಿಮ್ ಇಸ್ ರಾಜಶೇಖರ್ ಬಿಸ್ನಳ್ಳಿ ನಾನಿವತ್ತು ಸ್ಪರ್ಧಾ ಅರಿವು ತಂಡದಿಂದ ಕರೆಂಟ್ ಅಫೇರ್ಸ್ ತಯಾರಿ ಹೇಗಿರಬೇಕು ಮತ್ತು ಸ್ಪರ್ಧಾ ಅರಿವು ಮ್ಯಾಗ್ಝೀನನ್ನು ನಿಮ್ಮ ಕರೆಂಟ್ ಅಫೇರ್ಸ್ ಜರ್ನಿಯಲ್ಲಿ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಒಂದು ಕಿರು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಮೊಟ್ಟ ಮೊದಲನೇದಾಗಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸಾಧನಾ ಅಕಾಡೆಮಿ ಹಾಗೂ ಸ್ಪೆಷಲಿ ಮಂಜುನಾಥ್ ಸರ್ಗೆ ಧನ್ಯವಾದಗಳು ಸ್ನೇಹಿತರೆ ಈ ಸಂದರ್ಭದಲ್ಲಿ ಮತ್ತೊಂದು ಮಾಹಿತಿ ಕೊಡಬೇಕಾಗಿತ್ತು ಅದೇನೆಂದರೆ ಕೆ ಪಿ ಎಸ್ ಸಿ ತನ್ನ ಅಧಿಸೂಚನೆಯಲ್ಲಿ ಹೇಳಿದೆ ಏನಂತ ಸದರಿ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಅಂದರೆ ಒ ಎಂ ಆರ್ ಮಾದರಿ ಅಥವಾ ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ ವಿಚ್ ಇಸ್ ಸಿ ಬಿ ಆರ್ ಟಿ ಮುಖಾಂತರ ನಡೆಸಲಾಗುವುದು ಅಂದರೆ ಇನ್ನೂ ಸಹ ಕ್ಲಾರಿಟಿ ಸಿಕ್ಕಿಲ್ಲ ಈದರ್ ಆಫ್ಲೈನ್ ಮೋಡಲ್ಲಿ ಆದರೂ ಇರುತ್ತೆ ಓ ಎಮ್ ಆರ್ ಶೀಟ್ ತ್ರೂ ಇಲ್ಲ ಅಂದರೆ ಆನ್ಲೈನ್ ಮುಖಾಂತರ ಆದರೂ ನಡೆಯುತ್ತೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಈ ತಿಂಗಳ ವಿಶೇಷಾಂಕದಲ್ಲಿ ಹಾರ್ಡ್ ಕಾಪಿಯಲ್ಲಿ ಎರಡು ಟೆಸ್ಟ್ ಸಿರೀಸನ್ನು ವಿತ್ ಓ ಎಮ್ ಆರ್ ಶೀಟ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಮಂತು ಮಿನಿಮಮ್ ಒಂದನ್ನು ವಿಶೇಷಾಂಕದಲ್ಲಿ ಟೆಸ್ಟ್ ಸಿರೀಸನ್ನು ಕೊಟ್ಟಿರ್ತೀವಿ ವಿತ್ ಓ ಎಮ್ ಆರ್ ಶೀಟ್ ಆ್ಯಂಡ್ ಮಿನಿಮಮ್ ನಾಲ್ಕನ್ನು ಆನ್ಲೈನಲ್ಲಿ ಕೊಡ್ತೀವಿ ಒಟ್ಟಿನಲ್ಲಿ ನವೆಂಬರ್ ಒಂದರ ಒಳಗಾಗಿ ಕನಿಷ್ಠ ಅಂದರೂ ಕೂಡ ಹತ್ತು ಟೆಸ್ಟ್ಸನ್ನು ಕೊಡಲಾಗುತ್ತೆ ದಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಯಾವುದೇ ಕಾರಣಕ್ಕೂ ಇದನ್ನು ಮಾನಿಟೈಸ್ ಮಾಡುವಂಥ ಉದ್ದೇಶವನ್ನು ನಾವು ಹೊಂದಿರುವುದಿಲ್ಲ ನೆಕ್ಸ್ಟ್ ಯಾವುದೇ ನೋಟಿಫಿಕೇಶನ್ ಆದರೂ ಕೂಡ ಈ ಒಂದು ಪದ್ಧತಿಯನ್ನು ನಾವು ಕಂಟಿನ್ಯೂ ಮಾಡ್ತೀವಿ ವಿಚ್ ಈಸ್ ಫ್ರೀ ಆಫ್ ಕಾಸ್ಟ್ ಟೆಸ್ಟನ್ನು ಕೊಡುವುದು ಸ್ಪರ್ಧಾ ಅರಿವು ಮೇನ್ ಕವರ್ ಪೇಜಿಂದ ನಿಮ್ಮ ಪ್ರಿಪ್ರೇಷನ್ ಆರಂಭ ಆಗುತ್ತೆ ಈ ಕವರ್ ಪೇಜಲ್ಲಿ ನಿಮಗೆ ಕಾಣೋ ಹಾಗೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಉದ್ಯೋಗ ಮಾಹಿತಿ ಸಿಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ತಿಂಗಳಲ್ಲಿ ಯಾವ್ಯಾವ ಹೊಸ ಹೊಸ ನೋಟಿಫಿಕೇಷನ್ ಆಗಿದೆ ಅದನ್ನು ಡೀಟೇಲ್ಡ್ ಆಗಿ ಈ ಕ್ಯೂ ಆರ್ ಕೋಡಲ್ಲಿ ಕೊಡಲಾಗಿರುತ್ತೆ ಸೊ ಇಲ್ಲಿಂದಲೇ ನಿಮ್ಮ ಜರ್ನಿ ಆರಂಭ ಆಗುತ್ತೆ ನೀವು ನೋಡ್ಬೋದು ಮ್ಯಾಗ್ಝಿನಲ್ಲಿ ಒಂದು ಇಂಚು ಜಾಗ ಸಹ ನಾವು ಯಾವುದೇ ಕಾರಣಕ್ಕೂ ಅಡ್ವರ್ಟೈಸ್ಮೆಂಟ್ ಆಗಲಿ ಅಥವಾ ಅನ್ನೆಸೆಸರಿ ಇನ್ಫಾರ್ಮೇಷನ್ ಆಗಲಿ ಅದಕ್ಕೋಸ್ಕರ ಬಳಸಿಲ್ಲ ಇಂಚಿಂಚೂ ಸ್ಥಳವನ್ನು ಕಂಟೆಂಟ್ಗೋಸ್ಕರವೇ ಬಳಸ್ತಾ ಇದ್ದೀವಿ ಇಲ್ಲಿಂದ ನೆಕ್ಸ್ಟು ನಾವು ಮಂತ್ಲಿ ರಿಲೀಸ್ ಮಾಡುವಂತಹ ನಂಬರ್ ಆಫ್ ಮ್ಯಾಗ್ಝಿನ್ಸ್ ನೋಡೋದಾದರೆ ಮಂತ್ಲಿ ನಾಲ್ಕು ಮ್ಯಾಗ್ಝಿನ್ಸ್ ಬರುತ್ತೆ ಎರಡು ಇಂಗ್ಲೀಷಲ್ಲಿರುತ್ತೆ ಮತ್ತೆರಡು ಕನ್ನಡದಲ್ಲಿರುತ್ತೆ ಏನಪ್ಪ ವ್ಯತ್ಯಾಸ ಸುಮಾರು ಜನಕ್ಕೆ ಈ ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡಬೇಕು ಮೊದಲನೇದಾಗಿ ಕನ್ನಡದಲ್ಲಿ ಸಮಗ್ರ ಒನ್ ಪಾಯಿಂಟ್ ಮತ್ತು ಪಿ ಸಿ ಟು ಕೆ ಎಸ್ ಎರಡು ಮ್ಯಾಗ್ಝಿನ್ ಬರುತ್ತೆ ಯಾರು ಸ್ಪೆಸಿಫಿಕಲಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಯು ಕ್ಯಾನ್ ಗೋ ಫಾರ್ ಸಮಗ್ರ ಒನ್ ಪಾಯಿಂಟ್ ಟು ಯಾಕಂದರೆ ಪ್ರಿಲಿಮ್ಸ್ಗೆ ಅವಶ್ಯಕತೆ ಇರುವಂತಹ ಮಾಹಿತಿ ಜೊತೆಗೆ ಮೇನ್ಸ್ಗೆ ಬೇಕಾಗಿರುವಂತಹ ಸ್ಟ್ಯಾಂಡರ್ಡ್ ಮಟೀರಿಯಲನ್ನು ಸ್ವತಃ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಟಾಪರ್ಸ್ ರೆಡಿ ಮಾಡಿ ಈ ಮ್ಯಾಗ್ಝೀನಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಅದರ ಜೊತೆಗೆ ಸ್ವತಃ ಅವರ ಹ್ಯಾಂಡ್ ರಿಟನ್ ಆನ್ಸರ್ ಕಾಪಿಯನ್ನು ಕೂಡ ಅಟ್ಯಾಚ್ ಮಾಡಲಾಗಿರುತ್ತೆ ಇದರಿಂದ ಅಭ್ಯರ್ಥಿಗಳಿಗೆ ಎರಡು ಡೌಟ್ಸ್ ಕ್ಲಿಯರ್ ಆಗುತ್ತೆ ಮೊದಲನೇದಾಗಿ ಸಹಜವಾಗಿ ಎಲ್ರಿಗೂ ಸಹ ಹ್ಯಾಂಡ್ ರೈಟಿಂಗ್ ಕುರಿತಂತೆ ಒಂದು ಡೌಟ್ ಇದ್ದೇ ಇರುತ್ತೆ ಯಾವ ಹ್ಯಾಂಡ್ ರೈಟಿಂಗ್ ಇಸ್ ಗುಡ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಯಾವ ಹ್ಯಾಂಡ್ ರೈಟಿಂಗ್ ಎಕ್ಸೆಪ್ಟೇಬಲ್ ಅಂತ ಹೇಳ್ಬಿಟ್ಟು ಸ್ವತಃ ಯು ಪಿ ಎಸ್ ಸಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಅವರ ಆನ್ಸರ್ ಕಾಪಿಯನ್ನು ಅಟ್ಯಾಚ್ ಮಾಡಿದಾಗ ನಿಮಗೆ ಒಂದು ಕಂಪೇರ್ ಮಾಡಲಿಕ್ಕೆ ಆನ್ಸರ್ ಸಿಕ್ಕಂಗಾಗುತ್ತೆ ಓಕೆ ಈ ಈ ರೀತಿ ಬರೆದ್ರೆ ನನಗೆ ಒಳ್ಳೆ ಮಾರ್ಕ್ಸ್ ಬರ್ಬೋದು ಅಂತ ಅದರ ಜೊತೆಗೆ ಆನ್ಸರ್ಸಲ್ಲಿ ಇರೋಂಥ ಕಂಟೆಂಟ್ ನೋಡಿದಾಗ ಓಕೆ ಈ ರೀತಿ ನಾನು ಆನ್ಸರ್ಸ್ ಬರೆದ್ರೆ ಫಸ್ಟ್ ಆನ್ಸರಿಂದ ಕೊನೆ ಆನ್ಸರ್ವರೆಗೂ ಈ ರೀತಿ ಕ್ವಾಲಿಟಿ ಎನ್ಶೂರ್ ಮಾಡಿದ್ರೆ ನಾನು ಸಹ ಸೆಲೆಕ್ಷನ್ ಆಗ್ಬೋದು ಯು ಪಿ ಎಸ್ ಸಿ ಕೆ ಪಿ ಎಸ್ಸಿಯಲ್ಲಿ ಸೊ ಅವ್ರಿಗಾಗಿ ಸಮಗ್ರ ಒನ್ ಪಾಯಿಂಟ್ ಊ ಅದನ್ನು ಹೊರತುಪಡಿಸಿ ರಾಜ್ಯ ಮಟ್ಟದಲ್ಲಿ ಅಪ್ ಟು ಕೆ ಎ ಎಸ್ ಪಿ ಸಿ ಗ್ರೂಪ್ ಸಿ ಎಸ್ ಡಿ ಎ ಎಫ್ ಡಿ ಎ ಪಿ ಎಸ್ ಐ ಪಿ ಡಿ ಒ ಸೇರಿದಂತೆ ರಾಜ್ಯ ಮಟ್ಟದ ಯಾವುದೇ ಪರೀಕ್ಷೆ ಆಗಿರಲಿ ಅದಕ್ಕೆ ತಯಾರಿ ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳಿಗಾಗಿ ಈ ವಿಶೇಷಾಂಕ ಇರುತ್ತೆ ಈ ಮ್ಯಾಗ್ಝಿನಲ್ಲಿ ನಿಮಗೆ ಗ್ರೂಪ್ ಸಿ ಲೆವೆಲ್ವರೆಗೂ ಕ್ಲಿಯರ್ ಮಾಡೋಕ್ಕೆ ಅನುಕೂಲಕರವಾಗಿರುವಂತಹ ಸಂಪೂರ್ಣ ಮಾಹಿತಿಯನ್ನು ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಇನ್ಫಾರ್ಮೇಷನ್ ರೂಪದಲ್ಲಿ ಕೊಡಲಾಗಿರುತ್ತೆ ಹಾಗಾದರೆ ನಿಮ್ಮಲ್ಲೇ ಸೊ ಕೆಲವು ಜನ ನಾವು ಯು ಪಿ ಸಿನೂ ಮಾಡಬೇಕು ಸರ್ ಕೆ ಪಿ ಸಿನೂ ಮಾಡಬೇಕು ಹಾಗಾದರೆ ಎರಡು ಮ್ಯಾಗ್ಝಿನ್ ಓದಬೇಕಂತ ಕೇಳ್ತೀರಾ ಅವಶ್ಯಕತೆ ಇಲ್ಲ ಎರಡು ಮ್ಯಾಗ್ಝಿನ್ ಕೊಂಡ್ಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ ಇದು ಒಂದು ಮ್ಯಾಗ್ಝಿನ್ ಕೊಂಡ್ಕೊಂಡ್ರೆ ಸಾಕು ಈ ಮ್ಯಾಗ್ಝಿನ್ ಎಂಡಲ್ಲಿ ನಿಮಗೆ ಕೊನೆ ಪುಟದಲ್ಲಿ ಎರಡು ಕ್ಯೂ ಆರ್ ಕೋಡ್ಸ್ ಇರುತ್ತೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಸಮಗ್ರ ಒನ್ ಪಾಯಿಂಟ್ ಓ ಅಲ್ಲಿ ಇರುವಂಥ ಇನ್ಫಾರ್ಮೇಷನ್ ಸೆಕೆಂಡ್ ಮ್ಯಾಗ್ಝಿನಲ್ಲೂ ಕೂಡ ನೀವು ಪಡಿಬೋದು ಸೊ ವಿ ಹೈಲಿ ರೆಕಮೆಂಡ್ ದಿಸ್ ಮ್ಯಾಗ್ಝಿನ್ ಯಾರು ಅಪ್ ಟು ಕೆ ಎಸ್ ಲೆವೆಲ್ವರೆಗೂ ಪ್ರಿಪೇರ್ ಆಗ್ತಾ ಇದ್ದೀರಾ ಗೋ ಫಾರ್ ದಿಸ್ ಮ್ಯಾಗ್ಝಿನ್ ಯಾಕಂದರೆ ಈ ಮ್ಯಾಗ್ಝಿನ್ ಮತ್ತೊಂದು ಮ್ಯಾಗ್ಝಿನಲ್ಲಿ ಇರುವಂಥ ಇನ್ಫಾರ್ಮೇಷನ್ ಕ್ಯೂ ಆರ್ ಕೋಡ್ ಮುಖಾಂತರದಲ್ಲಿ ನಿಮಗೆ ಸಿಗುತ್ತೆ ಕ್ಲಿಯರ್ ಅದೇ ರೀತಿ ಇಂಗ್ಲೀಷ್ಗೂ ಕೂಡ ಎರಡು ಮ್ಯಾಗ್ಝಿನ್ ಇದೆ ಒಂದು ಕಾಂಪ್ರೆನ್ಸಿ ಒನ್ ಪಾಯಿಂಟ್ ಓ ಮತ್ತೊಂದು ಯು ಪಿ ಎಸ್ ಸಿ ಟು ಪಾಯಿಂಟ್ ಓ ಲೈಕ್ ಐ ಅಸೆಡ್ ಯು ಪಿ ಎಸ್ ಸಿ ಟು ಪಾಯಿಂಟ್ ಓ ಒನ್ಸ್ ಅಗೇನ್ ಈಸ್ ಪ್ರಿಪೇರ್ಡ್ ಬೈ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಸುಮಾರು ಹತ್ತು ಜನರ ಒಂದು ತಂಡ ಇದೆ ನಿರಂತರವಾಗಿ ಶ್ರಮಪಟ್ಟು ಈ ಕಂಟೆಂಟನ್ನು ತಯಾರು ಮಾಡಿರುತ್ತೆ ಒಂದು ಆರ್ಟಿಕಲ್ ರೆಡಿ ಆಗೋಕ್ಕೆ ಸರಿಸುಮಾರು ಮೂರು ದಿನ ಹಿಡಿಯುತ್ತೆ ಯಾಕಂದರೆ ಮೂರು ಲೇಯರಲ್ಲಿ ಅದು ಚೆಕ್ ಆಗುತ್ತೆ ಒಬ್ಬರು ಕಂಟೆಂಟ್ ಡೆವಲಪರ್ ಕಂಟೆಂಟ್ ಮಾಡಿದ್ಮೇಲೆ ಇಬ್ಬರು ಟಾಪರ್ಸು ಅದಕ್ಕೆ ವ್ಯಾಲ್ಯೂಡೇಷನ್ ಮಾಡ್ತಾರೆ ಯಾವ ರೀತಿ ಈ ಕಂಟೆಂಟನ್ನು ಎನ್ರಿಚ್ ಮಾಡಿ ಪರೀಕ್ಷೆಗೆ ಹೆಲ್ಪ್ ಆಗೋ ರೀತಿ ಮಾಡಬೇಕು ಅಂತ ಅದಾದಮೇಲೆ ಪಬ್ಲಿಷ್ ಆಗುತ್ತೆ ಇನ್ನು ಕಾಂಪ್ರಿಹೆನ್ಸಿವ್ ಒನ್ ಪಾಯಿಂಟ್ ಓ ಅಂದರೆ ಇದು ಸಹ ಆಲ್ ಇಂಡಿಯಾ ಲೆವೆಲಲ್ಲಿ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಕೊಂಡ್ಕೊಳ್ಬೋದು ತಮಗೂ ಸಹ ಟೂ ಪಾಯಿಂಟ್ ಯು ಪಿ ಎಸ್ ಸಿ ಟೂ ಪಾಯಿಂಟ್ ಓ ಅಲ್ಲಿ ಇರುವಂತಹ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಒನ್ಸ್ ಅಗೇನ್ ಕ್ಯೂ ಆರ್ ಕೋಡ್ ಮುಖಾಂತರ ನಿಮಗೆ ಕೊಡಲಾಗುತ್ತೆ ಅದನ್ನು ಸ್ಕ್ಯಾನ್ ಮಾಡಿದಾಗ ನಿಮಗೂ ಸಹ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಹಾಗಾಗಿ ಡು ನಾಟ್ ವರಿ ಒಂದು ಮ್ಯಾಗ್ಝಿನ್ ಕೊಂಡ್ಕೊಂಡರೂ ಸಾಕು ನಿಮಗೆ ಸಂಪೂರ್ಣವಾಗಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಆಗಿರೋಂಗೆ ಗೊತ್ತಾಗುತ್ತೆ ಓಕೆ ಸೊ ಇದ್ರ ಜೊತೆಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಎಲ್ರಿಗೂ ಕೂಡ ಏನಪ್ಪ ಈ ಮ್ಯಾಗ್ಝಿನ್ ಅಥವಾ ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ಆತ್ಮೀಯ ಮಿತ್ರರಿಗೂ ಏಪ್ರಿಲ್ ಮತ್ತು ಜೂನ್ ತಿಂಗಳ ಸ್ಪರ್ಧಾ ಅರಿವು ಹಾಗೂ ಕೇರ್ ಮ್ಯಾಗ್ಝೀನ್ ಪಿ ಡಿ ಎಫ್ ವರ್ಷನ್ಸನ್ನು ಫಾರ್ ಫ್ರೀ ಆಫ್ ಕಾಸ್ಟ್ ಕೊಡಲಾಗ್ತಾ ಇದೆ ವೆಬ್ಸೈಟಲ್ಲಿ ಇದರ ಕಾಸ್ಟ್ ಬಂದ್ಬಿಟ್ಟು ಇಪ್ಪತ್ತೇಳು ರೂಪಾಯಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಮ್ಯಾಗ್ಝೀನನ್ನು ಫ್ರೀ ಆಫ್ ಕಾಸ್ಟ್ ಕೊಡಲಾಗ್ತಾ ಇದೆ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಈ ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ಸಾಧನಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಕೂಡ ಇರುತ್ತೆ ಅದಕ್ಕೆ ಅದಕ್ಕೆ ಜಾಯ್ನ್ ಆದರೆ ಅಲ್ಲೂ ಕೂಡ ಫಾರ್ ಫ್ರೀ ಆಫ್ ಕಾಸ್ಟ್ ಈ ಎರಡು ಮ್ಯಾಗ್ಝಿನ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು ಅದರ ಜೊತೆಗೆ ಮತ್ತೊಂದು ಮಾಹಿತಿ ಏಪ್ರಿಲ್ ತಿಂಗಳ ಕೇರ್ ಹಾಗೂ ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಎಲ್ಲರೂ ಸಹ ಓದಬೇಕು ಸುಮಾರು ನೂರ ಎಂಬತ್ತು ಪೇಜ್ಗಳ ಮ್ಯಾಗ್ಝಿನ್ ಇದಾಗಿರುತ್ತೆ ಇದರಲ್ಲಿ ಪ್ರಮುಖವಾಗಿ ಎಕನಾಮಿಕ್ ಸರ್ವೆಯನ್ನು ಕವರ್ ಮಾಡಲಾಗಿದೆ ಸರಿಸುಮಾರು ಹತ್ತು ಪ್ರಶ್ನೆಗಳನ್ನು ಈ ಮ್ಯಾಗ್ಝಿನಿಂದ ಯಾವುದೇ ಪರೀಕ್ಷೆ ಆಗಿರಲಿ ಸಿ ಟಿ ಆಗಲಿ ಪಿ ಸಿ ಆಗಲಿ ಕೆ ಎಸ್ ಫಿಲಿಮ್ಸ್ ಆಗಲಿ ಯು ಪಿ ಎಸ್ ಸಿ ಆಗಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಕಾನ್ಫಿಡೆನ್ಸ್ ಯಾಕಂದರೆ ಈ ಏಪ್ರಿಲ್ ತಿಂಗಳ ಮ್ಯಾಗ್ಝಿನನ್ನು ತಯಾರು ಮಾಡಿದಂಥವರು ಸ್ಪೆಸಿಫಿಕಲಿ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಟಾಪರ್ಸ್ ಹಾಗಾಗಿ ವಿತ್ ದಟ್ ಕಾನ್ಫಿಡೆನ್ಸ್ ನಾವು ಹೇಳ್ತಾ ಇದೀವಿ ಇನ್ನುಳಿದಂತೆ ಈ ಮ್ಯಾಗ್ಝೀನನ್ನು ಹೇಗೆ ಓದಬೇಕು ಅಂತ ಸುಮಾರು ಜನ ಕನ್ಫ್ಯೂಷನ್ ಇದೆ ಸಿ ನಥಿಂಗ್ ಟು ವರಿ ನಥಿಂಗ್ ಟು ಬಿ ಸ್ಕೇರ್ಡ್ ಆಫ್ ಯಾಕಂದರೆ ಗ್ರೂಪ್ ಸಿ ವರ್ಗೂ ಓದಂಥವರು ಏನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರಿ ಮ್ಯಾಗ್ಝಿನಲ್ಲಿ ಅನ್ನೆಸೆಸರಿ ಇನ್ಫಾರ್ಮೇಷನ್ ಜಾಸ್ತಿ ಕೊಡ್ತಾ ಇದ್ದೀರಾ ಅಂತ ಸಿ ಯಾವುದೂ ಅನ್ನೆಸೆಸರಿ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೂ ಎಕ್ಸಾಮ್ ಪ್ಯಾಟರ್ನ್ ಒಂದು ರೀತಿ ಇತ್ತು ಅದಾದಮೇಲೆ ಎಕ್ಸಾಮ್ ಪ್ಯಾಟರ್ನ್ ಸ್ಲೋಲಿ ಚೇಂಜ್ ಆಗಿದೆ ಇನ್ಕ್ಲೂಡಿಂಗ್ ಗ್ರೂಪ್ ಸಿ ಇನ್ಕ್ಲೂಡಿಂಗ್ ಗ್ರೂಪ್ ಸಿ ಅಲ್ಲಿಯವರೆಗೂ ಫ್ಯಾಕ್ಚುವಲ್ ಕಂಟೆಂಟನ್ನು ಪ್ರಶ್ನೆಗಳ ಮುಖಾಂತರ ಇದ್ರು ಬಟ್ ಮೇಲೆ ಫ್ಯಾಕ್ಟ್ಸ್ ಜೊತೆಗೆ ಕೆಲವೊಂದು ಸಬ್ಜೆಕ್ಟಿವ್ ಕಂಟೆಂಟ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಸಿ ಒಂದು ಸಿಂಪಲ್ ಸೂತ್ರ ಇದೆ ನೀವು ಏನೇ ಇನ್ಫಾರ್ಮೇಷನ್ ಓದಿ ಓದಿರುವಂತಹ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಮರೆಯೋದು ಸಹಜ ಸೊ ಹಾಗಾಗಿ ನೂರಕ್ಕೆ ನೂರು ನೀವು ಫ್ಯಾಕ್ಟ್ಸ್ ಓದಿದಾಗ ನಲ್ವತ್ತು ಫ್ಯಾಕ್ಟ್ಸ್ ಅಲ್ಲೇ ಹೋಗ್ಬಿಡ್ತೀರಾ ಹಾಗಾಗಿ ಅದು ಆಗಬಾರ್ದು ಅಂತ ಹೇಳ್ಬಿಟ್ಟು ಚೇಂಜಿಂಗ್ ಎಕ್ಸಾಮ್ ಪ್ಯಾಟರ್ನನ್ನು ಗಮನದಲ್ಲಿಟ್ಕೊಂಡು ನಾವು ಸ್ವಲ್ಪ ಕೊಡ್ತಾ ಇದ್ದೀವಿ ಇದರಲ್ಲಿ ಯಾವುದೂ ಕೂಡ ವೇಸ್ಟ್ ಅಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಪೇಜ್ ನಂಬರ್ ಫೋರ್ಟಿಗೆ ಹೋಗಿ ಆಗಸ್ಟ್ ಚಳುವಳಿ ಅಥವಾ ಆಗಸ್ಟ್ ಮಂತ್ ಅಂತ ನಾವು ಎಲ್ಲರೂ ಎಲ್ಲರೂ ಅಬ್ಸರ್ವ್ ಮಾಡ್ತೀವಿ ಏನಪ್ಪ ಇದರ ಪ್ರಾಮುಖ್ಯತೆ ಕ್ವಿಟ್ ಇಂಡಿಯಾ ಚಳುವಳಿ ಆರಂಭವಾದಂತಹ ಒಂದು ತಿಂಗಳು ಕರೆಂಟ್ ಅಲ್ಲಿ ಏನಿತ್ತು ಆಗಸ್ಟ್ ಕ್ರಾಂತಿ ಆಗಸ್ಟ್ ಚಳುವಳಿ ಅಂತ ಮಾತ್ರ ಇರುತ್ತೆ ಇದು ಕರೆಂಟ್ ಅಫೇರ್ಸ್ ಬಟ್ ಅದ್ರ ಹಿಂದೆ ಸ್ಟ್ಯಾಟಿಕ್ ಪೋರ್ಷನ್ ಇರುತ್ತಲ್ಲ ಅದನ್ನೂ ಕೂಡ ಕವರ್ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಕವರ್ ಮಾಡುವಂತಹ ಪ್ರತಿಯೊಂದು ಆರ್ಟಿಕಲ್ ಕೇವಲ ಕರೆಂಟ್ ಅಫೇರ್ಸ್ ಆಗಿರಲ್ಲ ಕರೆಂಟ್ ಅಫೇರ್ಸ್ ಆಧಾರಿತ ಸ್ಟ್ಯಾಟಿಕ್ ಸಬ್ಜೆಕ್ಟನ್ನು ಕೂಡ ಕವರ್ ಮಾಡಿರ್ತೀವಿ ಸೊ ಒಂದೇ ಮ್ಯಾಗ್ಝಿನಿಂದ ನೀವು ಸ್ಟ್ಯಾಟಿಕ್ ಕಂಟೆಂಟ್ ಕೂಡ ರೆಡಿ ಆಗಬಹುದು ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಮಾಹಿತಿಯನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆಗಸ್ಟ್ ಚಳುವಳಿ ಯಾಕಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿತ್ತು ಅಂತ ಕೊಟ್ಟುಬಿಡ್ಬೋದು ಬಟ್ ಅದರಿಂದ ಇನ್ಫಾರ್ಮೇಷನ್ ನೋಡಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಕಾರಣವೇನು ಚಳುವಳಿಯ ಬೇಡಿಕೆಗಳು ಯಾವ್ಯಾವು ಅದರ ಜೊತೆಗೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಪ್ರಮುಖ ಅಥವಾ ವಿಶಿಷ್ಟ ವ್ಯಕ್ತಿಗಳು ಇದ್ರ ಮೇಲೆ ಯು ಪಿ ಎಸ್ ಸಿ ಕೆ ಪಿ ಎಸ್ಸಿಯಲ್ಲೂ ಕೂಡ ಒಂದಲ್ಲ ಎರಡೆರಡು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಉಷಾ ಮೆಹತಾ ಮೇಲೆ ಅರುಣಾ ಅಸಫಲಿ ಮೇಲೆ ಸೊ ಹಾಗಾಗಿ ಎಲ್ಲೂ ಕೂಡ ಇನ್ಫಾರ್ಮೇಷನ್ ಓವರ್ಲೋಡ್ ಆಗಿಲ್ಲ ಗ್ರೂಪ್ ಸಿ ಆದರೂ ಸಹಿತ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಕವರ್ ಮಾಡಿ ಅದಕ್ಕೆ ವ್ಯಾಲ್ಯೂಡೇಷನ್ ಮಾಡಿ ಕೊಡ್ತಾಯಿದ್ದೀವಿ ಅಷ್ಟೇ ಅಲ್ಲ ನಾನು ಅವಾಗಲೇ ಹೇಳಿದೆ ಇದೊಂದು ಇಂಟರಾಕ್ಟಿವ್ ಮಲ್ಟಿ ಮೀಡಿಯಾ ಮ್ಯಾಗ್ಝಿನ್ ಅಂತ ಯಾಕೆ ಯಾಕಂದರೆ ಸ್ಟಾರ್ಟಿಂಗ್ ಫ್ರಮ್ ಪೇಜ್ ಒನ್ನಿಂದ ನಿಮಗೆ ಎಕ್ಸಾಮ್ಗೆ ಓದೋಕ್ಕೆ ಅನುಕೂಲ ಆಗಲಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಇನಿಷಿಯೇಟಿವ್ಸನ್ನು ನಾವು ಇನ್ಕ್ಲೂಡ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ನೀವು ಟೇಬಲ್ ಆಫ್ ಕಂಟೆಂಟ್ಸ್ಗೆ ಬಂದರೆ ಇಲ್ಲಿ ಆಡಿಯೋ ಪಾಡ್ಕಾಸ್ಟ್ ಅಂತ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಸ್ಕ್ಯಾನ್ ಹಿಯರ್ ಅಂತ ಇರುತ್ತೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಲೆನ್ಸ್ ಓಪನ್ ಮಾಡಿ ಈ ಪಾಡ್ಕ್ಯಾಸ್ಟ್ ಅಥವಾ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನೀವೇನು ಕಂಟೆಂಟ್ ಓದಬೇಕಾಗಿರುತ್ತೋ ಅದನ್ನು ಧ್ವನಿ ಸುರುಳಿ ಮುಖಾಂತರ ನೀವು ತಿಳ್ಕೊಳ್ಬೋದು ಇದು ಎಸ್ಪೆಷಲಿ ಯಾರು ವರ್ಕಿಂಗ್ ಇರ್ತೀರಾ ಅಥವಾ ಯಾರು ಹೌಸ್ವೈಫ್ಸ್ ಇರ್ತೀರಾ ಅಥವಾ ಯಾರು ಬ್ಲೈಂಡ್ ಪೀಪಲ್ ಇರ್ತೀರಾ ತಮಗೆ ತುಂಬ ಹೆಲ್ಪ್ ಆಗುತ್ತೆ ವರ್ಕಿಂಗ್ ಆ್ಯಸ್ಪಿರೆಂಟ್ಸು ಮತ್ತು ಹೌಸ್ ಹೌಸ್ ವೈಫ್ಸ್ಗೆ ವರ್ಕಿಂಗ್ ಆ್ಯಸ್ಪಿರೆಂಟ್ಸು ಮತ್ತು ಹೌಸ್ ವೈಫ್ಸ್ಗೆ ಯೂಶ್ವಲಿ ಟೈಮ್ ಇರೋಲ್ಲ ನೀವು ನಿಮ್ಮ ಕೆಲಸದ ಜೊತೆ ಇಯರ್ಫೋನ್ ಹಾಕ್ಕೊಂಡು ಈ ಆಡಿಯೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದರ ಮುಖಾಂತರ ಕೇಳಿಸ್ಕೊಳ್ತಾ ಹೋದರೆ ನಿಮ್ಮ ಕರೆಂಟ್ ಅಫೇರ್ಸ್ ತಯಾರಿ ತುಂಬ ತುಂಬ ಬೇಗವಾಗುತ್ತೆ ಈ ಮ್ಯಾಗ್ಝೀನನ್ನು ಕೇವಲ ಐದು ದಿನಗಳಲ್ಲಿ ಓದಿ ಮುಗಿಸ್ಕೋಬೋದು ಎವ್ರಿ ಡೇ ಟು ಟು ತ್ರೀ ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಕೇವಲ ಐದು ದಿನಗಳಲ್ಲಿ ನೀವು ಓದಿ ಮುಗಿಸ್ಕೋಬೋದು ಅದರ ಜೊತೆಗೆ ಈ ರೀತಿ ಮ್ಯಾಪ್ಸನ್ನು ಕೂಡ ಕೊಟ್ಟಿರ್ತೀವಿ ಪ್ರಮುಖವಾಗಿ ಸುದ್ದಿಲಿರುವಂಥ ಸ್ಥಳಗಳು ಎಲ್ಲ ಪರೀಕ್ಷೆಗೂ ಬೇಕು ಗ್ರೂಪ್ ಸಿ ಹಿಡ್ಕೊಂಡು ಪಿ ಸಿ ಹಿಡ್ಕೊಂಡು ಯು ಪಿ ಎಸ್ ಸಿವರೆಗೂ ಬೇಕು ಸೊ ಮ್ಯಾಪ್ ರೀಡಿಂಗ್ ಮುಖಾಂತರ ನೀವು ಓದಿದ್ರೆ ನೀವು ಮರೀಲಿಕ್ಕೆ ಚಾನ್ಸೇ ಇಲ್ಲ ಅಷ್ಟೇ ಅಲ್ಲ ಅದರ ಜೊತೆಗೆ ಕೆಲವೊಂದ್ಸಲಿ ಮೀಮ್ಸು ಮತ್ತು ಮೆಮರಿ ಕೋಡ್ಸನ್ನು ಕೂಡ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಆಸಿಯಾನ್ ದೇಶಗಳು ಮತ್ತು ಎಂಟು ರಾಷ್ಟ್ರಗಳು ಆಸಿಯಾನ್ ಪ್ಲಸ್ ಏಟ್ ಅಂತ ಕರಿತೀವಿ ಈ ಆಸಿಯಾನ್ ಪ್ಲಸ್ ಏಟ್ ರಾಷ್ಟ್ರಗಳನ್ನು ಹೇಗೆ ನೆನಪಲ್ಲಿಟ್ಕೋಬೇಕು ಇಟ್ಕೋಬೇಕು ಸುಮಾರು ಹನ್ನೊಂದು ರಾಷ್ಟ್ರಗಳು ಕಷ್ಟ ಆಗುತ್ತಲ್ಲ ಹನ್ನೊಂದು ಪ್ಲಸ್ ಎಂಟು ಅದಕ್ಕೆ ಸಿಂಪಲ್ ಕೋಡ್ ಇದೆ ಯುವರ್ ಜಾಕಿನ್ ಬಿ ಪಿ ಎಲ್ ಟಿ ವಿ ಮಿಮಿಕ್ಸ್ ಈ ಬಿ ಪಿ ಎಲ್ ಟಿ ವಿ ಮಿಮಿಕ್ಸ್ ಅಂತ ಈ ಒಂದು ಮೀಮನ್ನು ನೋಡಿದ್ರೆ ಅರ್ಥ ಆಗುತ್ತೆ ಬಿ ಪಿ ಎಲ್ ಟಿ ವಿ ಇದೆ ಇಲ್ಲಿ ಮಿಮಿಕ್ ಮಿಮಿಕ್ ಮಾಡ್ತಾ ಇರುವಂತಹ ಇಲ್ಲಿ ಮಿಮಿಕ್ ಮಾಡ್ತಾ ಇರುವಂತಹ ಎರಡು ಚಿತ್ರಗಳಿದ್ದಾವೆ ಈಸಿಲಿ ನೆನಪಲ್ಲಿರುತ್ತೆ ಇದಕ್ಕೆ ಇವರು ಜಾಕಿನಂತ ಸೇರಿಸ್ಬಿಟ್ರೆ ಎಷ್ಟು ಹದಿನೆಂಟು ರಾಷ್ಟ್ರಗಳನ್ನು ಹತ್ತೊಂಬತ್ತು ರಾಷ್ಟ್ರಗಳನ್ನು ಇದಕ್ಕೆ ಜಾಕಿನಂತ ಸೇರಿಸ್ಬಿಟ್ರೆ ಹತ್ತೊಂಬತ್ತು ರಾಷ್ಟ್ರಗಳನ್ನು ಆರಾಮಾಗಿ ಇಟ್ಕೋಬೋದು ಅದೇ ರೀತಿ ಇನ್ಫೋಗ್ರಾಫಿಕ್ಸನ್ನು ಕೂಡ ಕೊಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ಸಿ ಒಬ್ಬ ಆಸ್ಪಿರೆಂಟು ಪ್ರತಿ ವರ್ಷ ಹಲವಾರು ವರದಿಗಳನ್ನು ನೆನಪಲ್ಲಿಟ್ಕೋಬೇಕು ಟೈಗರ್ ಸೆನ್ಸಸ್ಸು ಲಯನ್ ಸೆನ್ಸಸ್ಸು ಮತ್ತು ಎಲಿಫೆಂಟ್ ಸೆನ್ಸಸ್ಸು ಎಷ್ಟು ಅಂತ ಮಾಹಿತಿ ನೆನಪಲ್ಲಿ ಇಟ್ಕೊಳೋಕ್ಕಾಗುತ್ತೆ ಆ ಬರ್ಡನನ್ನು ಕಮ್ಮಿ ಮಾಡಲಿಕ್ಕೆ ಈ ರೀತಿ ಇನ್ಫೋಗ್ರಾಫಿಕ್ಸ್ ಕೊಟ್ಟಾಗ ನಿಮಗೆ ಕಂಪ್ಯಾರಿಟಿವ್ ಅನಲಿಸಿಸ್ ಮಾಡ್ದಂಗೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹದಿನೇಳು ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಗಣತಿ ಪ್ರಕಾರ ಎಲಿಫೆಂಟ್ ಸಂಖ್ಯೆ ಅಥವಾ ದೇಶದಲ್ಲಿ ಆನೆಗಳ ಸಂಖ್ಯೆ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಈಸಿಲಿ ಗೊತ್ತಾಗಿಬಿಡುತ್ತೆ ಸೊ ಪಿಕ್ಚರ್ ಮೆಮರಿ ಮುಖಾಂತರ ನಿಮ್ಮ ತಲೆಯಲ್ಲಿ ಫೀಡಾಗುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಆನೆಗಳಿದ್ದಾವೆ ಅದನ್ನು ಕೂಡ ಇನ್ಫೋಗ್ರಾಫಿಕ್ಸಲ್ಲಿ ನೀವು ಅರ್ಥ ಮಾಡ್ಕೋಬೋದು ಅದ್ರ ಜೊತೆಗೆ ಪ್ರತಿ ತಿಂಗಳು ನಿಮಗೆ ಮ್ಯಾಗ್ಝಿನ್ ಜೊತೆಗೆ ಒಂದು ವಿಶೇಷಾಂಕ ಇರುತ್ತೆ ಮತ್ತೊಂದು ಕ್ಯಾಲೆಂಡರ್ ಇರುತ್ತೆ ಯಾರಿಗೆ ಕೋಚಿಂಗ್ ಹೋಗ್ಲಿಕ್ಕಾಗಲ್ಲ ಅಂಥವ್ರು ಏನು ಮಾಡ್ಬೋದು ಈ ಕ್ಯಾಲೆಂಡರಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನನ್ನು ಅಥವಾ ಟೈಮ್ ಟೇಬಲನ್ನು ನೀವು ಡೀಟೇಲ್ಡಾಗಿ ಸ್ಟಡಿ ಮಾಡ್ಬೋದು ಇದು ಯಾಕೆ ಇದೆ ಅಂತ ಹೇಳಿದ್ರೆ ದಿಸ್ ಈಸ್ ಸ್ಪೆಷಲಿ ಪ್ರಿಪೇರ್ಡ್ ಬೈ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅವರು ಓದುವಾಗ ಯಾವ್ಯಾವ ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾಯಿದ್ರು ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಿದ್ರೆ ಮಾರ್ಕ್ಸ್ ಎಲ್ಲಿ ಜಾಸ್ತಿ ಬರುತ್ತೋ ಅದನ್ನೆಲ್ಲ ಅನಲೈಸ್ ಮಾಡಿ ಈ ಟೈಮ್ ಟೇಬಲನ್ನು ಕೊಟ್ಟಿರ್ತಾರೆ ಇದ್ರ ಪ್ರಕಾರ ನಿಮ್ಮ ಪ್ರಿಪ್ರೇಷನ್ ಮಾಡಿದ್ದೇ ಆದಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡಲೇಬಹುದು ಅದರ ಜೊತೆಗೆ ಈ ಈ ರೀತಿ ವಿಶೇಷಾಂಕ ಇರುತ್ತೆ ಅದರ ಜೊತೆಗೆ ಈ ರೀತಿ ವಿಶೇಷಾಂಕ ಇರುತ್ತೆ ಈ ವಿಶೇಷಾಂಕದಲ್ಲಿ ಈ ತಿಂಗಳು ಸೆಪ್ಟೆಂಬರಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತೊಂದು ಕೆ ಇ ಎ ಪರೀಕ್ಷೆಗೆ ಟೆಸ್ಟ್ ಸಿರೀಸನ್ನು ಕೊಟ್ಟಿರ್ತೀವಿ ಉಚಿತವಾಗಿ ಟೆಸ್ಟ್ ಸೀರೀಸ್ ಕೊಟ್ಟಿರ್ತೀವಿ ಇಲ್ಲಿ ಆನ್ಸರ್ ಕ್ವೆಶನ್ ಬುಕ್ಲೆಟು ಇರುತ್ತೆ ಅದರ ಜೊತೆಗೆ ಒ ಎಮ್ ಆರ್ ಶೀಟ್ ಕೂಡ ಇರುತ್ತೆ ಮುಂದಿನ ತಿಂಗಳು ಮಿನಿಮಮ್ ಮೂರು ಸಿ ಟಿ ಐ ಮಾಡೆಲ್ ಕ್ವೆಶನ್ ಪೇಪರ್ಸನ್ನು ಕೊಡ್ತೀವಿ ಆ ಟೆಸ್ಟ್ ಸೀರೀಸ್ಗೆ ಒ ಎಮ್ ಆರ್ ಶೀಟ್ಸ್ ಕೂಡ ಇರುತ್ತೆ ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ ಆ ಟೆಸ್ಟ್ಸನ್ನು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಬಂದು ಲೈವ್ ಆಗಿ ಡಿಸ್ಕಸ್ ಮಾಡ್ತಾರೆ ಅವರೇ ಸಹ ಒಂದು ಕಟ್ ಆಫನ್ನು ಸಹ ಘೋಷಣೆ ಮಾಡ್ತಾರೆ ಸೊ ಆ ಕಟ್ ಆಫ್ ಆಧಾರದ ಮೇಲೆ ನಿಮ್ಮ ತಯಾರಿ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಎಲ್ಲಿ ಯಾರು ಇಂಪ್ರೂವ್ ಮಾಡ್ಕೋಬೇಕು ಈ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ ಸೊ ಇಷ್ಟು ಸ್ಪರ್ಧಾ ಅರಿವು ಮ್ಯಾಗ್ಜಿನ್ ಕುರಿತಂತೆ ಆಗಿರುತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಏನೇ ಫೀಡ್ಬ್ಯಾಕ್ ಇದ್ದರೂ ನಮ್ಮ ಆಫೀಸ್ ನಂಬರು ಅಥವಾ ನಮ್ಮ ಅಫಿಷಿಯಲ್ ಇಮೇಲ್ ಐ ಡಿಗೆ ಒಂದು ಸಂದೇಶವನ್ನು ಕಳಿಸ್ಕೋಬೋದು ವಿ ಆರ್ ಹ್ಯಾಪಿ ಟು ಇನ್ಕಾರ್ಪೊರೇಟ್ ದ್ಯಾಟ್ ಇದರ ಜೊತೆಗೆ ಏನೇ ಸಜೆಷನ್ಸ್ ಇದ್ದರೂ ಕೂಡ ಈ ವಿಡಿಯೋ ಕೆಳಗಡೆ ಇರುವಂಥ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ವೆರಿ ಬೆಸ್ಟ್ ಡಿ ಎಸ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ಇದರಲ್ಲಿ ಚಾರ್ಟ್ ಮೇಕಿಂಗು ಮತ್ತು ಒಂದು ಕೋಡ್ ಮೇಕಿಂಗ್ ಬಗ್ಗೆ ಮತ್ತು ಚಾರ್ಟು ಮತ್ತು ಶಾರ್ಟ್ ನೋಟ್ಸ್ ಮೇಕಿಂಗ್ ಬಗ್ಗೆ ಕೆಲವೊಂದು ಹೇಳಿದ್ದೆ ನಾನು ಈ ಟ್ರಿಕ್ಸನ್ನು ಟ್ರಿಕ್ಸ್ ಅನ್ನೋದು ಬರೀ ನಾಟ್ ಓನ್ಲಿ ಕೋಡಿಂಗು ಒಂದು ಸಬ್ಜೆಕ್ಟನ್ನು ಫಾಸ್ಟಾಗಿ ಮುಗಿಸ್ಬೇಕಾದ್ರೆ ಹಲವಾರು ಟ್ರಿಕ್ಸ್ ಯೂಸ್ ಮಾಡಬೇಕಾಗುತ್ತೆ ಆ ಟ್ರಿಕ್ಸ್ ಬಗ್ಗೆ ನೆಕ್ಸ್ಟ್ ಒಂದು ಸೆಷನ್ನಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಒಂದು ಈ ಎಕ್ಸಾಮ್ ಹಾಲಲ್ಲಿ ಸೊ ಒಂದು ಎಕ್ಸಾಮ್ ಪೇಪರ್ ಅಟೆಂಡ್ ಮಾಡಬೇಕಾದ್ರೆ ಕೆಲವೊಂದು ಟ್ರಿಕ್ಸ್ ಯೂಸ್ ಮಾಡಿದಾಗ ಒಂದು ಐದರಿಂದ ಹತ್ತು ಕ್ವಶನ್ ಜಾಸ್ತಿ ಮಾಡ್ಬೋದು ಅದು ಹೇಗೆ ಮಾಡೋದು ಅನ್ನೋದನ್ನು ಮಾಡೋಣ ಅಂದ್ಕೊಂಡಿದ್ದೆ ಬಟ್ಟು ಈಗ ಚಾರ್ಟ್ ಮೇಕಿಂಗ್ ಆಗಿದೆ ಶಾರ್ಟ್ ನೋಟ್ ಮೇಕಿಂಗ್ ಆಗಿದೆ ಕೋಡ್ ಮೇಕಿಂಗ್ ಆಗಿದೆ ಕೋಡ್ ಒಂದೇನ ಟ್ರಿಕ್ಕು ಇನ್ನೂ ಏನಾದರೂ ಇದೆಯಾ ಅನ್ನೋದಕ್ಕೆ ಒಂದು ಆರು ಏಳು ಟ್ರಿಕ್ಸ್ ಹೇಳ್ತೀನಿ ಈ ನೆನ್ಪಿಟ್ಕೊಳ್ಳೋದಕ್ಕೆ ಸೊ ನೆಕ್ಸ್ಟ್ ಒಂದು ಸೆಷನ್ನಲ್ಲಿ ಮೇ ಬಿ ನೆಕ್ಸ್ಟ್ ಮಂತು ಸೊ ಇವರು ಒಂದು ಟೆಸ್ಟ್ ಪೇಪರ್ ಅನಾಲಿಸಿಸ್ ಮಾಡಿಕೊಡಿ ಸಿ ಟಿ ಐಗೆ ಅಂತ ಕೇಳಿದಾರೆ ಸೊ ಅದು ಅದನ್ನು ಕ್ಲಬ್ ಮಾಡಿ ಹಾ ಇದರಲ್ಲಿ ಒಂದು ಮಾಡಿಕೊಡ್ತೀನಿ ನಾನು ಯಾವ ರೀತಿ ಎಕ್ಸಾಮಲ್ಲಲ್ಲಿ ಒಂದು ಐದರಿಂದ ಹತ್ತು ಕ್ವಶನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ನೆಕ್ಸ್ಟ್ ಇದರಲ್ಲಿ ಮಾಡ್ಕೊಡ್ತೀನಿ ಸೊ ಇದರಲ್ಲಿ ಟ್ರಿಕ್ಸನ್ನು ಇನ್ನು ಸ್ವಲ್ಪ ಡೀಪಾಗಿ ಹೇಳ್ಕೊಡ್ತೀನಿ ಈ ಒಂದು ಇದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾನು ಫಸ್ಟ್ ಏನು ಮಾತಾಡಿದ್ವಿ ನಾವು ಬರೀ ಕೋಡ್ ಮೇಕಿಂಗ್ ಬಗ್ಗೆ ಮಾತಾಡಿದ್ವಿ ಏನಂತಂದರೆ ಈ ಕೋಡ್ ಮೇಕಿಂಗ್ನಿಂದ ಒಂದಷ್ಟು ಜ್ಞಾಪಕ ಇಟ್ಕೋಬೋದು ಅಂತ ಇಟ್ಸ್ ಎ ಬಿಗ್ಗೆಸ್ಟ್ ಟ್ರಿಕ್ ಅಪಾರ್ಟ್ ಫ್ರಮ್ ದಟ್ ಕೋಡ್ ಒಂದೇ ಅಲ್ಲ ಫಾರ್ ಎಕ್ಸಾಂಪಲ್ಲು ಈಗ ಸಂವಿಧಾನದ ಹಾರ್ಟಿಕಲ್ಸ್ ತೊಗೊಳ್ಳಿ ಇಲ್ಲೊಂದು ಹಾ ಟ್ರಿಕ್ಸನ್ನು ಕೊಟ್ಟಿದ್ದೀನಿ ಒಂದು ಎರಡು ಪೇಜಲ್ಲಿ ಈಗ ಸಂವಿಧಾನದ ಒಂದು ಅನುಚ್ಛೇದಗಳನ್ನು ನೆನಪಿಟ್ಕೋಬೇಕು ಅಂದ್ಕೊಳ್ಳಿ ಅದರಲ್ಲಿ ಏನಂತಂತಂದರೆ ಒಂದು ಈ ಟ್ರಿಕ್ಸಲ್ಲಿ ನಂಬರಿಂಗ್ ಟ್ರಿಕ್ಸ್ ಅನ್ನೋದು ಹೊಂದ್ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೋಡಿ ಆರ್ಟಿಕಲ್ಲು ಒಂದು ನೂರ ಹನ್ನೆರಡರಿಂದ ಆರ್ಟಿಕಲ್ ನೂರ ಇಪ್ಪತ್ನಾಲ್ಕರವರೆಗೂ ತೊಂಬತ್ತನ್ನು ಸೇರಿಸ್ಕೊಂಡ್ರೆ ಅಂದರೆ ಆ ನೂರ ಹನ್ನೆರಡನೇ ಆರ್ಟಿಕಲ್ಗೆ ತೊಂಬತ್ತನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಇನ್ನೂರ ಎರಡನೇ ಆರ್ಟಿಕಲ್ ಆಗುತ್ತೆ ಅಂದರೆ ಇಲ್ಲಿ ನೂರ ಹನ್ನೆರಡು ಆರ್ಟಿಕಲಲ್ಲಿ ಏನು ಕಂಟೆಂಟ್ ಇದೆಯೋ ಸೇಮ್ ಕಂಟೆಂಟೇ ಏನಾಗಿರುತ್ತೆ ಅಂದರೆ ಇನ್ನೂರ ಎರಡನೇ ಇದೆ ಅಂದರೆ ಈಗ ನೀವು ನೂರ ಹನ್ನೆರಡನೇ ಆರ್ಟಿಕಲ್ ಜ್ಞಾಪಕ ಇಟ್ಕೊಂಡ್ರೆ ನೂರ ಹನ್ನೆರಡನೇ ಆರ್ಟಿಕಲ್ ಏನು ಕೇಂದ್ರದ ಬಜೆಟ್ ಬಗ್ಗೆ ಹೇಳುತ್ತೆ ಅಂದರೆ ವಾರ್ಷಿಕ ಬಜೆಟ್ ಒಂದು ಏನಂದರೆ ವಾರ್ಷಿಕ ಹಣಕಾಸು ಪತ್ರ ಅಂತ ಬರುತ್ತೆ ಏನು ನೂರ ಹನ್ನೆರಡನೇ ನೂರು ಹನ್ನೆರಡನೇ ಆರ್ಟಿಕಲ್ ಇದು ಕೇಂದ್ರದ್ದು ಸೇಮ್ ತೊಂಬತ್ತು ಸೇರಿಸಿದ್ರೆ ಏನು ಬರುತ್ತಲ್ಲ ಇನ್ನೂರೆರಡು ಅದೇನಾಗುತ್ತೆ ಅಂದರೆ ರಾಜ್ಯದ ಏನಾಗುತ್ತೆ ರಾಜ್ಯದ ಕೇಂದ್ರ ಬಜೆಟ್ ಸಾರಿ ರಾಜ್ಯದ ವಾರ್ಷಿಕ ಬಜೆಟ್ನ ಪತ್ರ ಬರುತ್ತೆ ಅಂದರೆ ಸೇಮ್ ಇದು ಕೇಂದ್ರದ್ದು ಇದು ರಾಜ್ಯದ್ದು ಈಗ ಅದೇ ರೀತಿ ನೂರ ಹನ್ನೆರಡರಿಂದ ನೂರಿಪ್ಪತ್ನಾಲ್ಕರವರೆಗೂ ಅಂತ ಹೇಳಿದ್ರೆ ಅಂದರೆ ನೂರ ಹನ್ನೆರಡು ನೂರು ಹದಿಮೂರು ನೂರ ಹದಿನಾಲ್ಕು ನೂರ ಹದಿನೈದು ನೂರ ಹದಿನಾರು ನೂರ ಹದಿನೇಳು ನೂರ ಹದಿನೆಂಟು ನೂರ ಹತ್ತೊಂಬತ್ತು ನೂರಿಪ್ಪತ್ತು ಈ ರೀತಿ ನೂರಿಪ್ಪತ್ನಾಲ್ಕರವರೆಗೂ ಏನು ಆರ್ಟಿಕಲ್ಸ್ ಇದ್ದಾವೆ ಇವನ ಜ್ಞಾಪಕ ಇಟ್ಕೊಂಡ್ರೆ ನೀವು ಆ್ಯಸ್ ಇಟ್ ಆ್ಯಸ್ ಸ್ಟೇಟ್ ಆರ್ಟಿಕಲ್ಸ್ ಜ್ಞಾಪಕ ಇರುತ್ತೆ ಸ್ಟೇಟು ಮತ್ತು ಸೆಂಟ್ ಇದ್ರದ್ದು ಈಗ ನೂರಿಪ್ಪತ್ನಾಲ್ಕು ಅಂದರೆ ಸುಪ್ರೀಂ ಕೋರ್ಟ್ ಆದರೆ ನೂರ ಹದಿನಾಲ್ಕು ಹದಿನಾಲ್ಕೇನು ಇನ್ನೂರ ಹದಿನಾಲ್ಕು ಹದಿನಾಲ್ಕೇನಾಗುತ್ತೆ ಹೈಕೋರ್ಟ್ ಆಗುತ್ತೆ ಅಂದರೆ ಇವನ್ ಜ್ಞಾಪಕ ಇಟ್ಕೊಂಡ್ರೆ ಇವು ಜ್ಞಾಪಕ ಇರುತ್ತೆ ಅಂತ ಸೊ ಈ ರೀತಿ ನಂಬರ್ ಆ್ಯಡ್ ಮಾಡಿ ಏನು ಮಾಡ್ಬೋದು ಜ್ಞಾಪಕ ಇಟ್ಕೋಬೋದು ಇನ್ನೂ ಒಂದು ಇನ್ನೂ ಸ್ವಲ್ಪ ಡೀಪಾಗಿ ಹೋಗೋದಾದರೆ ಏನಂದರೆ ಡಿಫ್ರೆನ್ಸನ್ನು ಜ್ಞಾಪಕ ಇಟ್ಕೊಂಡ್ರೆ ಡಿಫ್ರೆನ್ಸ್ ಫಾರ್ ಎಕ್ಸಾಂಪಲ್ ಅದನ್ನು ಹೇಳ್ತೀನಿ ಮುಂದೆ ಹೇಳ್ತೀನಿ ಈಗ ಏನಂತಂದರೆ ಒಂದು ಕೆಲವು ಸಂಖ್ಯೆಗಳನ್ನು ಸೇರಿಸಿ ಈ ಕಡೆಯನ್ನು ಜ್ಞಾಪಕ ಇಟ್ಕೊಳ್ಳೋಂಥದ್ದು ಇದು ನೀವು ಅನ್ಕೋಬೋದು ಇದು ಬರೀ ಪೊಲಿಟಿಕ್ ಆಗುತ್ತಲ್ಲ ನಾಟ್ ಓನ್ಲಿ ಪೊಲಿಟಿಕ್ ಹಾಂ ಹೇಳಂತಂದೇನಂದ್ರೆ ಬೇರೆ ಸಬ್ಜೆಕ್ಟ್ಗೂ ಈ ರೀತಿ ನೀವೇನು ಮಾಡ್ಬೋದು ಟ್ರಿಕ್ ಮಾಡ್ತಾ ಇರ್ಬೋದು ಇಲ್ಲಿ ಅದೇ ರೀತಿ ಈಗ ಎಂಬತ್ತೊಂಬತ್ತನ್ನು ಸೇರಿಸಿದ್ರೆ ಈ ಎಪ್ಪತ್ತೆರಡನೇ ಆರ್ಟಿಕಲ್ನಿಂದ ನೂರತ್ತನೇ ಆರ್ಟಿಕಲ್ವರೆಗೂ ಎಪ್ಪತ್ತು ಎಂಬತ್ತೊಂಬತ್ತನ್ನು ಸೇರಿಸಿದ್ರೆ ಅಂದರೆ ಈಗ ಎಪ್ಪತ್ತೆರಡನೇ ಆರ್ಟಿಕಲ್ ಏನು ಹೇಳುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಇದು ಏನಿದು ರಾಷ್ಟ್ರಪತಿಗಳ ಕ್ಷಮಾದಾನ ಅಧಿಕಾರದ ಬಗ್ಗೆ ಮಾತಾಡುತ್ತೆ ಯಾವುದು ಎಪ್ಪತ್ತೆರಡನೇ ಆರ್ಟಿಕಲ್ ಅದಕ್ಕೆ ಎಂಬತ್ತೊಂಬತ್ತನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ನೂರ ಅರವತ್ತೊಂದನೇ ಆರ್ಟಿಕಲ್ ಬರುತ್ತೆ ಅದು ಹಾಗಾದರೆ ಇಲ್ಲಿ ರಾಷ್ಟ್ರಪತಿ ಆದರೆ ಇಲ್ಲಿ ಯಾರ್ದು ಗವರ್ನರ್ದು ಈ ರೀತಿ ಎಪ್ಪತ್ತೆರಡನೇ ಇಂದ ಹಿಡಿದು ನೂರ ಇಪ್ಪತ್ತ್ನಾಲ್ಕನೇ ಆರ್ಟಿಕಲ್ ತನಕ ಸುಮಾರು ಹೆಚ್ಚು ಕಡಿಮೆ ಒಂದು ಅರವತ್ತು ಆರ್ಟಿಕಲ್ಸ್ ಅಷ್ಟು ಅಂದರೆ ಈ ಕಡೆ ಅರವತ್ತು ಆರ್ಟಿಕಲ್ನ ಸಿಂಪಲ್ಲಾಗಿ ನೋಡಿಕೊಂಡ್ರೆ ಯಾವ್ಯಾವ ಇಂಪಾರ್ಟೆಂಟ್ ಇದಾವೆ ಆರ್ಟಿಕಲ್ಸು ಆ ಎಲ್ಲ ಆರ್ಟಿಕಲ್ಸು ಈ ಕಡೆಗೂ ಜ್ಞಾಪಕ ಇರುತ್ತೆ ಅಂದರೆ ಕೇಂದ್ರದ್ದು ಜ್ಞಾಪಕ ಇಟ್ಕೊಂಡ್ರೆ ರಾಜ್ಯದ್ದು ಜ್ಞಾಪಕ ಬರುತ್ತೆ ಸೊ ಈ ರೀತಿಯಾಗಿ ಏನು ಮಾಡ್ತಂದರೆ ಸಿಂಪಲ್ಲಾಗಿ ಎಂಬತ್ತೊಂಬತ್ತು ಸೇರಿಸುವಂಥದ್ದು ತೊಂಬತ್ತು ಸೇರಿಸೋವಂಥದ್ರಿಂದ ಈ ಕಡೆ ಅಂದರೆ ಈಗ ಎಪ್ಪತ್ತೆರಡು ರಾಷ್ಟ್ರಪತಿ ಕ್ಷಮದಾನ ಅಧಿಕಾರ ಜ್ಞಾಪಕ ಇರುತ್ತೆ ರಾಜ್ಯಪಾಲರದ್ದು ಅಂತ ಕೇಳಿದ ತಕ್ಷಣ ಸಿಂಪಲ್ಲಾಗಿ ಎಂಬತ್ತೊಂಬತ್ತು ಆ್ಯಡ್ ಮಾಡಿ ಎಪ್ಪತ್ತೆರಡು ಪ್ಲಸ್ ಎಂಬತ್ತೊಂಬತ್ತು ನೂರತ್ತ ಹಾಗಾದರೆ ರಾಜ್ಯಪಾಲರ ಕ್ಷಮದಾನ ಅಧಿಕಾರ ನೂರ ಅರವತ್ತೊಂದು ಇದು ವೆರಿ ಸಿಂಪಲ್ ವೇ ನಾಪಕೆ ಇಟ್ಕೊಳ್ಳೋದಕ್ಕೆ ಇದು ಅಂದರೆ ಈ ರೀತಿ ಸಮಥಿಂಗ್ ಯು ಆಡ್ ಅಂತ ನೆಕ್ಸ್ಟ್ ಅದೇ ರೀತಿ ಕಳೀತಕ್ಕಂಥದ್ದು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮುನ್ನೂರ ಅರವತ್ತನೇ ಆರ್ಟಿಕಲ್ಲು ಫೈನಾನ್ಸಿಯಲ್ ಎಮರ್ಜೆನ್ಸಿ ಇದೆ ಅದರಲ್ಲಿ ನಾಲ್ಕು ಕಳೆದ್ರೆ ಮುನ್ನೂರೈವತ್ತಾರು ಏನಾಗುತ್ತೆ ರಾಜ್ಯ ತುರ್ತು ಪರಿಸ್ಥಿತಿ ಬರುತ್ತೆ ಅದರಲ್ಲಿ ನಾಲ್ಕು ಕಳೆದ್ರೆ ಏನಾಗುತ್ತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬರುತ್ತೆ ಅಂದರೆ ಸ ಇದು ಕಂಟಿನ್ಯೂಸ್ ಮೈನಸ್ ಮಾಡ್ತಕ್ಕಂಥದ್ದು ಕಂಟಿನ್ಯೂಸ್ ಮೈನಸ್ ಮಾಡ್ತಕ್ಕಂಥದ್ದು ಫಸ್ಟ್ ಒನ್ ಏನು ಹೇಳಿದ್ದು ನಾನು ಆ್ಯಡ್ ಮಾಡುವಂಥದ್ದು ಸೆಕೆಂಡ್ ಒನ್ ಏನು ಹೇಳ್ತಾ ಇದ್ದೀನಿ ಕಂಟಿನ್ಯೂಸ್ ಮೈನಸ್ ಮಾಡ್ತಕ್ಕಂಥದ್ದು ಅದು ಈಗ ನಾವು ಹೇಗೆ ಜ್ಞಾಪು ಇಟ್ಕೊಳ್ಳೋದು ಅದು ಆರ್ಥಿಕ ಫಸ್ಟ್ ಆರ್ಥಿಕನೇ ಬರುತ್ತೆ ಅಂತ ಹೆಂಗೆ ಜ್ಞಾಪು ಇಟ್ಕೊಳ್ಳೋದು ಅಂದರೆ ಇದೊಂಥರ ಏನಾಗಿದೆ ಅಂದರೆ ನಮ್ಮಲ್ಲಿ ತುಂಬ ಪವರ್ಫುಲ್ ಒಂದು ಎಮರ್ಜೆನ್ಸಿ ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ತುಂಬ ವೀಕರ್ ಅಂತಂದರೆ ಜಸ್ಟ್ ಒಂದು ರೆಸೊಲ್ಯೂಷನ್ ಮುಖಾಂತರ ವಾಪಸ್ ತಗೋಬೋದು ಯಾವುದು ಆರ್ಥಿಕ ತುರ್ತು ಪರಿಸ್ಥಿತಿ ಅಂದರೆ ಇಂಪ್ಲಿಮೆಂಟು ಮತ್ತು ಬ್ಯಾಕ್ ತಗೊಳ್ಳೋದ್ರಲ್ಲಿ ಪವರ್ಫುಲ್ಲು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅದನ್ನು ನೋಡಿ ಆರ್ಡ್ರಲ್ಲಿ ಬರುತ್ತೆ ಈಗ ದುರ್ಬಲ ಯಾವುದು ಫೈನಾನ್ಸಿಯಲ್ ಎಮರ್ಜೆನ್ಸಿ ಅಂದರೆ ಮುನ್ನೂರ ಕಳಿಬೇಕು ನಾಲ್ಕು ಮುನ್ನೂರೈವತ್ತ ಆರು ಬರುತ್ತೆ ಯಾವುದು ರಾಜ್ಯ ತುರ್ತು ಪರಿಸ್ಥಿತಿ ಅದರಲ್ಲಿ ನಾಲ್ಕು ಕಳೆದರೆ ಆಗುತ್ತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಪವರ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ರೀತಿ ಇದೆ ಸೊ ಆ ರೀತಿ ಎಲ್ ಎಲ್ಲವುಗಳಿಗೂ ಮಾಡಬೇಕಂತಿಲ್ಲ ಸೊ ಜ್ಞಾಪ್ ಕಟ್ಕೊಳ್ಳೋಕ್ಕೆ ಎಲ್ಲೆಲ್ಲಿ ಈ ರೀತಿ ಏನಾದರೂ ಟ್ರಿಕ್ಸ್ ಮಾಡ್ಬೋದು ಅನಿಸಿದ್ರೆ ಮಾಡಿ ಜ್ಞಾಪಕ ಇಟ್ಕೋಬೋದು ನಾನು ಹೇಳಿದ್ದೀನಿ ಮೊದಲೇ ನಿಮಗೆ ಈ ರೀತಿ ಮಾಡೋದ್ರಿಂದ ನಿಮ್ಮದು ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ ಅದನ್ನು ಓದಬೇಕಾದ್ರೆ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಲಾಂಗ್ ಟರ್ಮ್ ಏನಾಗಿರುತ್ತೆ ಮೆಮೊರಿ ಇರುತ್ತೆ ಕನ್ಫ್ಯೂಸ್ ಆಗೋಂಗೆ ಮಾತ್ರ ಟ್ರಿಕ್ ಮಾಡ್ಕೋಬೇಡಿ ಆ ಕನ್ಫ್ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ಅದಕ್ಕೇನಾದರೂ ಒಂದು ಲಿಂಕ್ ಇಡಿ ಅಷ್ಟೇ ನೆಕ್ಸ್ಟ್ ಏನಂತಂತಂದರೆ ಈ ಹೋಲಿಕೆ ಮಾಡಿ ಜ್ಞಾಪ ಕಟ್ಕೊಳ್ಳೋದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ ಯಾಕಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ವನ್ನು ನೆಕ್ಸ್ಟ್ ಏನು ಪ್ರತಿದಿನ ಅಭ್ಯಾಸ ಮಾಡಿ ಅಂತ ಹೇಳಿದ್ದೀನಿ ಪರಸ್ಪರ ವಿನಿಮಯ ಇಲ್ಲಾಂದರೆ ಸಂಖ್ಯೆಗಳು ಆಟ ಅಂತ ಈಗ ಏನು ಒಂದಷ್ಟು ಜ್ಞಾಪ ಕಟ್ಕೋಬೇಕು ಓದೋದಕ್ಕೆ ಮೂಡಿಲ್ಲ ಇಂಥ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಈಗ ಏನು ಈ ಒಂದು ಕಂಗ ಹಿಸ್ಟ್ರಿಗೆ ಬಂದರೆ ಸೆಷನ್ಸು ಡೇಟ್ಸು ಇಸ್ವಿಗಳು ಅವನ್ನಾದರೂ ಇದು ಮಾಡ್ಬೋದು ಅಂತಂದರೆ ಕಾನ್ಸ್ಟಿಟ್ಯೂಷನ್ಸಿಗೆ ಬಂದರೆ ಹಾರ್ಟಿಕಲ್ಸ್ ಈಗ ಏನು ಮಾಡ್ತೀನಿ ನಾನು ಫೈವ್ ಸಿಕ್ಸ್ ಸೆವೆನ್ ಅಂತ ಬರೀತೀನಿ ಫೈವ್ ಸಿಕ್ಸ್ ಸೆವೆನ್ ಅದರ ಪಕ್ಕದಲ್ಲಿ ಟೂ ತ್ರೀ ಫೋರ್ ಅಂತ ಬರೀತೀನಿ ಆ ಬರೆದ ಹಾರ್ಟಿಕಲ್ಸ್ ಯಾರಿಗೆ ಸಂಬಂಧಪಟ್ಟಿದ್ದು ಚೆಕ್ ಮಾಡುವಂಥದ್ದು ಈಗ ಆ ರೀತಿ ಮಾಡಿದ್ರೆ ಮೂರು ಕೂಡ ಪವರಲ್ಲಿ ಕಾರ್ಯಾಂಗದ ಪವರಲ್ಲಿ ಟಾಪ್ ತ್ರೀವರೆಗೂ ಬರುತ್ತೆ ಯಾರ್ದು ಈಗ ಫೈವ್ ಸಿಕ್ಸ್ ಸೆವೆನ್ ಅಂತ ಬರೆದಿದ್ದೀನಿ ಇಲ್ಲಿ ಫೈವ್ ಸಿಕ್ಸ್ ಸೆವೆನ್ ಅದ್ರ ಪಕ್ಕದಲ್ಲಿ ಟೂ ತ್ರೀ ಫೋರ್ ಅಂತ ಬರೆದಿದ್ದೀನಿ ಸೊ ಫೈವ್ ಪಕ್ಕದಲ್ಲಿ ಟೂ ಬರೆದ್ರೆ ಎಷ್ಟಾಯಿತು ಫಿಫ್ಟಿ ಟು ಸೊ ಯಾರು ಅಂತಂದರೆ ರಾಷ್ಟ್ರಪತಿ ನಿಮ್ಮ ಬಗ್ಗೆ ಹೇಳುತ್ತೆ ಇದು ನೆಕ್ಸ್ಟು ಸಿಕ್ಸ್ ಪಕ್ಕದಲ್ಲಿ ತ್ರೀ ಬರುತ್ತೆ ಹಾಗಾದರೆ ಸಿಕ್ಸ್ಟಿ ತ್ರೀ ಯಾರ್ದು ಉಪರಾಷ್ಟ್ರಪತಿ ನೆಕ್ಸ್ಟ್ ಸೆವೆನ್ ಪಕ್ಕದಲ್ಲಿ ಫೋರ್ ಬರುತ್ತೆ ಇದೇನು ಮಂತ್ರಿಮಂಡಲ ಸಿ ಟಾಪ್ ತ್ರೀ ಕಾರ್ಯಾಂಗದ್ದು ಕಾರ್ಯಾಂಗದಲ್ಲಿ ಕಾರ್ಯಾಂಗದ ಮುಖ್ಯಸ್ಥ ಯಾರು ರಾಷ್ಟ್ರಪತಿಗಳು ನೆಕ್ಸ್ಟ್ ರಾಷ್ಟ್ರಪತಿಗಳ ಆಬ್ಜೆನ್ಸಲ್ಲಿ ಯಾರು ರಾಷ್ಟ್ರಪತಿಗಳ ಆಪ್ಜೆನ್ಸ್ ಅಲ್ಲಿ ಉಪರಾಷ್ಟ್ರಪತಿ ನೆಕ್ಸ್ಟು ಆಕ್ಚುಯಲ್ ಆಗಿ ಫುಲ್ ಪವರ್ಫುಲ್ ಇರ್ತಕ್ಕಂಥ ಅಂದರೆ ಕಾರ್ಯಾಂಗ ನಡೆಸ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ಲು ನಮಗೆ ಗೊತ್ತಿದೆ ಸೊ ಇದು ವಿವೇಚನಾಧಿಕಾರ ಅಲ್ಲ ಏನು ನಮ್ಮಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಮಂತ್ರಿಮಂಡಲದ ಸಲಹೆ ಮೇರೆಗೆ ಕಾರ್ಯಾಂಗದ ಅಧಿಕ ಏನು ಮಾಡಬೇಕಾಗುತ್ತೆ ರಾಷ್ಟ್ರಪತಿಗಳು ಕಾರ್ಯಾಂಗ ನಿರ್ವಹಿಸಬೇಕಾಗುತ್ತೆ ಬಟ್ ನಾರ್ಮಲಾಗಿ ಹೇಳೋದೇನಂತ ಹೇಳ್ತೀವಿ ಅಂತಂದರೆ ರಾಷ್ಟ್ರಪತಿಗಳ ಸಹಾಯಕ್ಕಾಗಿ ಮಂತ್ರಿಮಂಡಲ ಇರತಕ್ಕದ್ದು ಅಂತ ಹೇಳ್ತೀವಿ ಅದೇ ಮಂತ್ರಿಮಂಡಲದ ಆರ್ಟಿಕಲಲ್ಲಿ ಸೆವೆಂಟಿ ಫೋರ್ ಆರ್ಟಿಕಲಲ್ಲಿ ಏನು ಹೇಳುತ್ತೆ ಅಂತಂದರೆ ರಾಷ್ಟ್ರಪತಿಗಳು ಮಂತ್ರಿಮಂಡಲ ಇದು ಅಂದರೆ ಸಂವಿಧಾನದ ಉಲ್ಲಂಘನೆ ಅಂತ ಯಾವ್ದನ್ನು ತಗೊತೀವಿ ರಾಷ್ಟ್ರಪತಿಗಳ ನಿರ್ಮೂಲನೆ ಮಾಡೋಕ್ಕೆ ಅಂತಂತಂದರೆ ಮಂತ್ರಿಮಂಡಲ ಒಂದು ಏನು ಕೊಡುತ್ತಲ್ಲ ಸಲಹೆನ ಅಂದರೆ ಮಂತ್ರಿಮಂಡಲ ಈ ರೀತಿ ಆಗಬೇಕು ಇವನ್ನ ನೇಮ್ ಏನೋ ಒಂದು ಕೊಟ್ಟಾಗ ಅದನ್ನು ಧಿಕ್ಕರಿಸಿದಾಗ ಅದನ್ನು ಕೂಡ ಸಂವಿಧಾನದ ಉಲ್ಲಂಘನೆ ಅಂತ ಕನ್ಸಿಡರ್ ಮಾಡುತ್ತೆ ಅಂದರೆ ಆ್ಯಕ್ಚುಲಿ ಬೈ ಇದು ಏನಂತಂತಂದರೆ ನಾಮಿನಲ್ಲಾಗಿ ರಾಷ್ಟ್ರಪತಿ ಹೆಡ್ ಆದರೆ ಫುಲ್ ಪವರ್ಫುಲ್ ಬರ್ತಕ್ಕಂಥದ್ದು ಯಾರು ಮಂತ್ರಿಮಂಡಲ ಅಂದರೆ ಮಂತ್ರಿಮಂಡಲದ ನಾಯಕ ಇವರಾಗಿರ್ತಾರೆ ಪ್ರಧಾನಮಂತ್ರಿ ಸೊ ಹಾಗಾಗಿ ನೋಡಿ ಈ ಟಾಪ್ ತ್ರೀ ಎಕ್ಸಾಕ್ಟಾಗಿ ಬರುತ್ತೆ ಈ ರೀತಿ ಏನೋ ಒಂದು ಫೈಂಡ್ ಔಟ್ ಮಾಡಿಕೊಂಡ್ರೆ ಏನಾಗುತ್ತೆ ಪರ್ಮನೆಂಟ್ ಮೆಮೊರಿಯಲ್ ಜ್ಞಾಪಕ ಇರುತ್ತೆ ಅದು ನೆಕ್ಸ್ಟು ಇದು ಕೆಲವು ಅನುಚ್ಛೇದಗಳು ಕೋಡ್ ಮಾಡಿ ಅಂತೇಳಿ ಸೊ ಸೊ ಅದಕ್ಕೆ ಎಕ್ಸಾಂಪಲ್ಸು ಕೊಟ್ಟಿದ್ದೀನಿ ನಾನು ಈಗ ಅನುಚ್ಛೇದಗಳೇ ಜ್ಞಾಪಕ ಇಟ್ಕೋಬೇಕಾದ್ರೆ ಕೋಡ್ ಮಾಡಿ ಜ್ಞಾಪಕ ಇಟ್ಕೋಬೋದು ಈಗ ನೋಡಿ ಇಲ್ಲಿ ಡೌಟ್ ಅಂತ ಕೋಡ್ ಮಾಡಿದ್ರೆ ಸೊ ಫೈ ಫಿಫ್ಟಿ ಏನು ಆರ್ಟಿಕಲ್ಲು ಸಿಕ್ಸ್ಟೀನ್ ಆರ್ಟಿಕಲ್ಲು ಸೆವೆಂಟೀನ್ ಆರ್ಟಿಕಲ್ ಏಯ್ಟೀನ್ ಆರ್ಟಿಕಲ್ ಇವು ನಾಲ್ಕು ಬಂದ್ಬಿಡುತ್ತೆ ಅದರಲ್ಲಿ ಆ ಕೋಡ್ ಮಾಡಬೇಕಾದ್ರೆ ಕೀವರ್ಡ್ ಅಂತಿರುತ್ತೆ ಕೀವರ್ಡ್ ಬೇಸಿಸೇ ಮಾಡಬೇಕಾಗುತ್ತೆ ಸೊ ಪ್ರತಿಯೊಂದರಲ್ಲೂ ಅಷ್ಟೇ ಓದಬೇಕಾದ್ರೆ ನೀವು ಒಂದು ವರ್ಡನ್ನು ಕೀವರ್ಡನ್ನು ಫೈಂಡ್ ಔಟ್ ಮಾಡಿ ಆ ಕೀವರ್ಡ್ನ ಫೈಂಡ್ ಔಟ್ ಮಾಡಿ ನೀವು ಶಾರ್ಟ್ ನೋಟ್ ಮೇಕಿಂಗಲ್ಲೂ ಅದೇ ಹೇಳಿದ್ದೀನಿ ಕೀವರ್ಡ್ನ ಔಟ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ರಿವಿಷನ್ ಹಾಕಬೇಕಾದ್ರೆ ಅದನ್ನಷ್ಟೇ ಓದಿ ಎಂಟೈರ್ ಇದು ಜ್ಞಾಪಕ ಬರ್ತಾ ಇರುತ್ತೆ ನಿಮಗೆ ಅಂತ ಅದು ಜ್ಞಾಪಕ ಬಂದಿಲ್ಲ ಅಂತಂದರೆ ಅವಾಗ ಕೋಡ್ ಮಾಡಿ ಆಯಿತಾ ಸೊ ಆ ಕೋಡಿಂಗೇ ಇಲ್ಲಿ ಹೇಳಿರ್ತಕ್ಕಂಥ ಕೋಡಿಂಗ್ ಈಸ್ ಒನ್ ಆಫ್ ದ ಟ್ರಿಕ್ಸ್ ಅಷ್ಟೇ ಒನ್ ಆಫ್ ದ ಟ್ರಿಕ್ಸ್ ಅಷ್ಟೇ ಇದಕ್ಕೆ ನಪ್ಗೆ ಇಟ್ಕೊಳ್ಳೋದಕ್ಕೆ ಇಲ್ಲೇನು ಮಾಡಿದೆ ಸಿ ಆರ್ಟಿಕಲ್ ಎರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಒಂದು ಡೌಟ್ ಅಂತ ಕೊಟ್ಟಿದ್ದೀನಿ ಇನ್ನೊಂದು ಸೌ ಎಮ್ ಆರ್ ಪಿ ಅಂತ ಕೊಟ್ಟಿದ್ದೀನಿ ಸೌ ಎಮ್ ಆರ್ ಪಿ ಅಂದರೆ ಆರ್ಟಿಕಲ್ ನೈನ್ಟೀನಲ್ಲಿ ಇರ್ತಕ್ಕಂಥ ಆರು ರೈಟ್ಸು ಎಕ್ಸಾಕ್ಟಾಗಿ ಬರುತ್ತೆ ಅದರಲ್ಲಿ ನೋಡಿ ಕೀವರ್ಡ್ಸ್ ನೀಟಾಗಿ ನಾಪ್ಕೋಬರ ಇದು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತಿದೆ ಇದರಲ್ಲಿ ಕೀವರ್ಡ್ ಯಾವುದು ಸ್ಪೀಚು ಸ್ಪೀಚಲ್ಲಿ ಏನು ಎಸ್ ತಗೊಂಡ್ರೆ ಓಹ್ ಎಸ್ ಅಂದರೆ ಸ್ಪೀಚು ಅಸೆಂಬಲ್ ಎರಡನೇದು ಏನಂದ್ರೆ ರೈಟ್ ಟು ಅಸೆಂಬಲ್ ಫೀಸ್ಫುಲಿ ವಿತೌಟ್ ಆರ್ಮ್ಸ್ ಅನ್ನೋದು ಜ್ಞಾಪಕ ಬಂದ್ಬಿಡುತ್ತೆ ಬಟ್ ಯಾವುದಾದ್ ಗೊತ್ತಾಗಬೇಕಂದ್ರೆ ಅಸೆಂಬಲ್ ಅನ್ನೋ ಹೊರಡಿ ಅಲ್ಲಿ ವೆರಿ ಇಂಪಾರ್ಟೆಂಟು ನೆಕ್ಸ್ಟ್ ಏನಂತಂತಂದರೆ ರೈಟ್ ಟು ಫಾರ್ಮ್ ಯೂನಿಯನ್ಸ್ ಅಂದರೆ ಯೂನಿಯನ್ಸ್ ಆರ್ ಅಸೋಸಿಯೇಷನ್ಸ್ ಅಂತ ಜ್ಞಾಪಕ ಬಂದ್ಬಿಟ್ರೆ ಓ ಇದು ಮೂರನೇದು ಬಂದು ಸಿ ಹತ್ತೊಂಬತ್ತು ಸಿ ಬಂದು ಇದು ಅಂತೇಳ್ಬಿಟ್ಟು ನಮ್ಗೆ ಈಸಿಯಾಗಿ ಜ್ಞಾಪಕ ಬರುತ್ತೆ ನೆಕ್ಸ್ಟ್ ಏನು ರೈಟ್ ಟು ಮೂವ್ ಫ್ರೀಲಿ ಇಲ್ಲಿ ಮೂವ್ ನೆಕ್ಸ್ಟ್ ಏನು ರೈಟ್ ಟು ರಿಸೈಡ್ ಇಲ್ಲಿ ರಿಸೈಡ್ ರೈಟ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಇಲ್ಲಿ ಪ್ರೊಫೆಷನ್ ಇವನ್ನೆಲ್ಲವುಗಳಲ್ಲಿ ಎಸ್ ಎ ಯು ಎಮ್ ಆರ್ ಪಿ ಇವೇ ತೊಗೊಂಡಿದ್ದೀನಿ ನಾನು ಸೌ ಎಮ್ ಆರ್ ಪಿ ಅಂತಂದರೆ ಹತ್ತೊಂಬತ್ತನೇ ಆರ್ಟಿಕಲ್ ಇರತಕ್ಕಂಥ ಎಲ್ಲ ಕ್ಲಾಸಸ್ ಏನು ಮಾಡುತ್ತೆ ಜ್ಞಾಪಕ ಬಂದುಬಿಡುತ್ತೆ ಈ ರೀತಿ ಆರ್ಟಿಕಲ್ಗೆ ಮಾಡೋದು ಒಂದು ಕೋಡ್ ತೋರಿಸಿದ್ದೀನಿ ಮತ್ತು ಕ್ಲಾಸಸ್ಗೆ ಮಾಡೋದು ಒಂದು ತೋರಿಸಿದ್ದೀನಿ ಆಮೇಲೆ ಇನ್ನೊಂದೆರಡು ಒಂದು ಕೋಡ್ಸ್ ಯಾವುದು ಅಂತಂತಂದರೆ ಯು ಕೆ ಸಂವಿಧಾನದಿಂದ ಯಾವ ವರವರು ಪಡ್ಕೊಂಡಿದ್ದಾರೆ ಯು ಎಸ್ ಇಂದ ಹ್ಯಾವು ಕೆನಡಾದಿಂದ ಹ್ಯಾವು ಅನ್ನೋದನ್ನ ಕಂಪ್ಲೀಟ್ ಕೊಟ್ಟಿದೆ ಸೊ ಇವುಗಳಲ್ಲದಿರ ಇರೋವನ್ನೇನು ಮಾಡ್ಬೋದು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ಆರ್ ಕಾರನ್ನು ಓದ್ಕೋಬೇಕು ಬೇರೆ ಎಲ್ಲ ಕಾನ್ಸ್ಟಿಟ್ಯೂಷನ್ಸ್ದು ಓದ್ಕೋಬೇಕು ಆ ಓದ್ಕೊಳ್ಳೋದ್ರ ಜೊತೆಗೆ ಏನಂತಂತಂದರೆ ಈ ರೀತಿ ಯಾವುದನ್ನು ಒಂದೋ ಎರಡೋ ಕೋಡಿಂಗ್ ಮಾಡಿ ಇಟ್ಬಿಟ್ರೆ ಇದ್ರದ್ದು ಕನ್ಫ್ಯೂಸ್ ಆಗದಿರ ಇರುತ್ತೆ ಸೊ ಹೀಗೆ ಕೋಡಿಂಗು ಒಂದು ಒನ್ ಆಫ್ ದ ಟ್ರಿಕ್ಸ್ ಅಷ್ಟೇ ಏನಕ್ಕೆ ಮೆಮೊರಿ ಇಟ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಪಾರ್ಲೆ ಜಿ ಬಿಸ್ಕೆಟ್ ಪಾರ್ಲೆ ಬಿಸ್ಕೆಟ್ ಈಸಿಯಾಗಿ ಜ್ಞಾಪಕ ಇರುತ್ತೆ ಸೊ ಪಾರ್ಲೆ ಬಿಸ್ಕೆಟ್ ಪಾರ್ಲೆ ಅಂತಂದರೆ ಇಲ್ಲಿ ನೋಡಿ ಪಿ ಎ ಅಂದರೆ ಪಾರ್ಲಿಮೆಂಟ್ ಗೌರ್ಮೆಂಟು ಆರ್ ಅಂತಂದರೆ ರೂಲ್ ಆಫ್ ಲಾ ಲಿ ಅಂತಂದರೆ ಲೆಜಿಸ್ಲೇಟಿವ್ ಪ್ರೊಸೀಜರು ಬಿ ಎ ಅಂದರೆ ಬೈ ಕ್ಯಾಮ್ರಲಿಸಮು ಸಿ ಅಂತಂತಂದರೆ ಸಿಂಗಲ್ ಸಿಟಿಸನ್ಶಿಪ್ ಇವೆಲ್ಲ ಎಲ್ಲಿಂದ ತೊಗೊಂಡಿರೋದು ಯು ಕೆ ಇಂದ ನೆಕ್ಸ್ಟ್ ಯು ಎಸ್ ಇದಕ್ಕೆ ನೋಡಿ ಪಿ ವಿ ಆರ್ ಪ್ರೀಫಂಡ್ ಅಜ್ ಟು ರಿವ್ಯೂ ಇಲ್ಲಿ ಕನ್ಫ್ಯೂಸ್ ಆಗಲ್ಲ ಏನಂತಂದರೆ ಅಜ್ ಯಾಕೆ ಕೊಟ್ಟಿದೆ ಅಂದರೆ ಯು ಎಸ್ ಅಂದರೆ ಯು ಎಸ್ ಇಂದ ತಗೊಂಡಿರೋದು ಅಂತ ಕೂಡಲೇ ಜ್ಞಾಪಕ ಇರುತ್ತೆ ಬರೀ ಕೋಡ್ ಕೊಟ್ಕೊಳ್ಳೋದಲ್ಲ ಕೋಡ್ ಏನಕ್ಕೆ ಅಂತ ಕೂಡ ಗೊತ್ತಿರಬೇಕು ನಿಮಗೆ ಸೊ ಪಿ ವಿ ಆರ್ ಪ್ರೀಫಂಡ್ ಅಂದರೆ ನಮ್ಗೆ ಮೊದಲೇ ಫಂಡ್ ಕೊಡುತ್ತೆ ರಿವ್ಯೂ ಮಾಡಿ ಅನ್ನೋ ರೀತಿ ಕೋಡ್ ಕೊಟ್ಟಿದ್ದೀನಿ ಸೊ ಇಲ್ಲೇನು ಪಿ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿ ಅಂದರೆ ವೈಸ್ ಪ್ರೆಸಿಡೆಂಟು ಅಲ್ಲೇ ಬಂದುಬಿಡುತ್ತೆ ಓ ಪಿ ವಿ ಇವರಿಬ್ಬರು ಇವರವರೇ ಅಂತ ಸೊ ಆರ್ ಅಂತಂದರೆ ರಿಮೂವಲ್ ಇಲ್ಲಿ ರಿಮೂವಲ್ ತಗೊಂಡಿದ್ದೀವಿ ರಿಮೂವಲ್ ಯಾರ್ದು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಜಡ್ಜಸ್ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಕೂಡ ಸೇಮ್ ಅಲ್ವಾ ಸೊ ಹಾಗಾದರೆ ಇವೆಲ್ಲವೂ ಅಲ್ಲೇ ಬರುತ್ತೆ ಫಂಡ್ ಅಂದರೆ ಫಂಡಮೆಂಟಲ್ ರೈಟ್ಸು ನೆಕ್ಸ್ಟು ಯು ಎಸ್ ಅಂತಂದರೆ ಯು ಎಸ್ ವಿಲ್ಲ ರಿವ್ಯೂ ಅಂದರೆ ಜುಡಿಷಿಯಲ್ ರಿವ್ಯೂ ಜುಡಿಷಿಯಲ್ ರಿವ್ಯೂ ಸುಮಾರು ಸರಿ ಕೇಳಿದ್ದಾರೆ ಕ್ವಶನ್ ಯಾವುದರಿಂದ ಎರವಲು ಪಡ್ಕೊಂಡಿದ್ದಾರೆ ಅದನ್ನು ಅಂತ ಸೊ ಈ ರೀತಿ ಜ್ಞಾಪಕ ಇಟ್ಕೊಂಡಾಗ ಏನಾಗುತ್ತೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮರಿದಿರ ಇರುತ್ತೆ ಅದೇ ರೀತಿ ಕೆನಡಾದು ಹೊಂದ್ಕೊಟ್ಟಿದೆ ನೋಡಿ ಐ ಫೀಡ್ ಅಡ್ರೆಸ್ ಅಂತ ಅಂದರೆ ಒಂದು ಫಾರ್ಮಲ್ಲಿ ಐ ಫೀಡ್ ಅಡ್ರೆಸ್ ಅಂತ ಕೇಳಿದಂಗೆ ಸೊ ಕೆನಡಾದು ಅಂತ ಅಲ್ಲೇ ಬಂದುಬಿಡುತ್ತೆ ಕೆನೆ ಫೀಡ್ ಅಡ್ರೆಸ್ಸಲ್ಲೇ ಕೆನಡಾದ ಇದು ಅಂತ ಕನ್ಫ್ಯೂಸ್ ಆಗೋದು ಬೇಡ ಯಾವ್ದ್ರದ್ದು ಇವು ಅಂತ ಫೆಡ್ ಅಂದರೆ ಫೆಡ್ರಲ್ ಸ್ಟ್ರಕ್ಚರು ಆ್ಯಡ್ ಅಂತಂದರೆ ಅಡ್ವೈಸರಿ ರೆಸ್ ಅಂತಂದರೆ ರೆಸಿಡಿಯರಿ ಪ್ರವಾಸ ಹೋಲಿಕೆ ಅಧಿಕಾರಗಳು ಸೊ ಈ ರೀತಿ ಏನಂತಂತಂದರೆ ನಿಮ್ಮದೇ ಆದ ಕೋಡ್ ಮಾಡ್ಕೊಳ್ಳಿ ಬಟ್ ಕೆಲವನ್ನ ಬೇಕಾದರೆ ಚೆನ್ನಾಗಿರೋ ಬೇರೆ ಬೇರೆವುಗಳಿಂದಲೂ ಸಿಕ್ಕಿದ್ರೆ ಪಡ್ಕೊಳ್ಳಿ ತಪ್ಪಲ್ಲ ಆಯಿತಾ ನೆಕ್ಸ್ಟು ಇದೊಂದು ಇದಾದರೆ ನೆಕ್ಸ್ಟ ಲೆವೆಲ್ದು ಏನಂತಂತಂದರೆ ನೆಕ್ಸ್ಟ್ ಲೆವೆಲ್ದು ಹೋಲಿಕೆ ಮಾಡಿ ಜ್ಞಾಪಕ ಇಟ್ಕೊಳ್ಳೋದು ಇದೇ ರೀತಿಗೆ ಬಂದಾಗ ಇದರಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾವುದು ಸಂವಿಧಾನದ ಯಾವುದೇ ಯಾವ್ದು ಎಲ್ಲೆಲ್ಲಿಂದ ತಗೊಂಡಿದ್ದಾರೆ ಅನ್ನೋದಕ್ಕೆ ರಷ್ಯಾದ ಕೋಡ್ ಮಾಡೋದು ಬೇಡ ಜರ್ಮನಿ ಕೋಡ್ ಮಾಡೋದು ಬೇಡ ಅಲ್ಲೇ ನೋಡಿದೆ ಕರ್ತವ್ಯ ಅಂತ ಬರುತ್ತಲ್ಲ ಮೂಲಭೂತ ಕರ್ತವ್ಯ ರಷ್ಯಾ ರಷ್ಯಾ ಓ ಇಲ್ಲರ ಇದೆ ಅಂತ ಹಿಂಗಾದರೂ ಹೋಲಿಕೆ ಮಾಡಿ ಜ್ಞಾಪಕ ಇಟ್ಕೋಬೋದು ನೀವು ಇದು ಒಂದು ಇದು ಆ್ಯಕ್ಚುಲಿ ಜರ್ಮನಿ ತುರ್ತು ಪರಿಸ್ಥಿತಿ ಅಲ್ಲೂ ಅರ್ಕಾವತ್ತು ಬರುತ್ತೆ ಇಲ್ಲೂ ಅರ್ಕಾವತ್ತು ಬರುತ್ತೆ ಸೊ ಈ ರೀತಿ ಏನಂತಂದರೆ ಕೆಲವನ್ನ ಹಂಗೂ ಕೂಡ ಓದ್ತಾ ಓದ್ತಾ ಹೋ ಕನ್ಫ್ಯೂಸ್ ಆಗೋದು ಬೇಡ ಅಂತ ಈ ರೀತಿ ಜ್ಞಾಪಕ ಇಟ್ಕೊಬೋದು ಇಲ್ಲ ಅಂತಂತಂದರೆ ಇನ್ನೊಂದು ಇದಿದೆ ಲಾಜಿಕ್ ಯೂಸ್ ಮಾಡಿ ಜ್ಞಾಪಕ ಇಟ್ಕೊಳ್ಳೋದು ಆಕ್ಚುಲಾಗಿ ಒಂದು ಇದು ತುರ್ತು ಪರಿಸ್ಥಿತಿ ಅಂತ ಒಂದು ಸನ್ನಿವೇಶಗಳಿದ್ದಿದ್ದು ಹೈಯೆಸ್ಟು ಎಲ್ಲಿ ಎಲ್ಲಿ ಇಟ್ಲರ್ ಇದ್ದಿದ್ದು ಜರ್ಮನಿ ಸೊ ಅಲ್ಲಿ ಸೊ ಅಲ್ಲೇ ಹೈಯೆಸ್ಟು ಈ ರೀತಿ ತುರ್ತು ಅಂತ ಸನ್ನಿವೇಶಗಳ ಕ್ರಿಯೇಟ್ ಮಾಡಿದ್ದು ಅಂಥ ಒಂದು ಪರಿಸ್ಥಿತಿಗಳು ಕಂಡು ಬಂದಿದ್ದು ಹಾಗಾಗಿ ಅಲ್ಲಿ ಕ್ರಿಯೇಟ್ ಆಗಿರ್ಬೋದು ಅದರಿಂದನೇ ನಾವು ಏನಾಗಿದೆ ಅಂತಂದರೆ ಅಲ್ಲಿ ಸಿಸ್ಟಮೈಸ್ ಆಗಿ ನಾವು ಅದನ್ನು ತಗೊಂಡಿರ್ಬೋದು ಅಂತ ಲಾಜಿಕ್ ಕೂಡ ಯೂಸ್ ಮಾಡ್ಬೋದು ನೀವು ನಪ್ ಇಟ್ಕೊಳ್ಳೋದಕ್ಕೆ ಅದು ರಿಯಲ್ ಲಾಜಿಕ್ಸ್ ಇರ್ತವೆ ಕೆಲವು ರಿಯಲ್ ಲಾಜಿಕ್ ಸಿಕ್ಕಿದ್ರೆ ಯು ಗೋ ಫಾರ್ ರಿಯಲ್ ಲಾಜಿಕ್ ರಿಯಲ್ ಲಾಜಿಕ್ ಸಿಕ್ಕಿಲ್ಲ ಅಂದರೆ ಸುಮ್ಮನೆ ಈ ರೀತಿ ಏನೋ ಒಂದು ನಿಮ್ಮ ಕೋಡಿಂಗ್ ಒಂದು ಇಲ್ಲ ಅಂತಂದರೆ ಒಂದು ನಾರ್ಮಲ್ ಒಂದು ಸಿಮಿಲ್ಯಾರಿಟಿ ಲಾಜಿಕ್ ಮಾಡ್ಕೊಳ್ಳಿ ಅಷ್ಟೇ ನೆಕ್ಸ್ಟು ಇಲ್ಲಿ ಹೇಳಿದ್ನಲ್ವ ಹೋಲಿಕೆ ಮಾಡಿ ಜ್ಞಾಪ ಇಟ್ಕೊಳ್ಳೋದು ಅಂತ ಅಂದರೆ ಪ್ರತಿಯೊಂದಕ್ಕೂ ಏನೋ ಒಂದು ಹೋಲಿಕೆ ಮಾಡಿ ಜ್ಞಾಪಕ ಇಟ್ಕೋಬೋದು ಪ್ರತಿಯೊಂದಕ್ಕೂ ಮಾಡ್ಬೋದು ಇದು ಇದು ತುಂಬ ವೈಡ್ ಆಗಿರ್ತಕ್ಕಂಥದ್ದು ಆಮೇಲೆ ನನಗೆ ಗೊತ್ತಿದ್ದಂಗೆ ಮೋಸ್ಟ್ ಆಫ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಲ್ಲ ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಇದನ್ನು ಮಾಡ್ತಾರೆ ಅನ್ಕೊತ್ತೆ ನಾನು ಆಯಿತಾ ಏನಂತಂದರೆ ಈಗ ನಲ್ವತ್ನಾಲ್ಕನೇ ಆರ್ಟಿಕಲ್ ಇದೆ ನಾಲ್ಕು ನಾಲ್ಕು ಸೇಮ್ ಇದೆ ಅಂದರೆ ಸೇಮ್ ಅಂದರೆ ಏಕರೂಪ ನಾಲ್ಕು ನಾಲ್ಕು ಎರಡು ಏಕರೂಪನೇ ಸೊ ಹಾಗಾದರೆ ಇದು ಏಕರೂಪ ನಾಗರಿಕ ಸಂಹಿತೆ ಓ ಏಕರೂಪ ನಾಗರಿಕ ಸಂಹಿತೆ ಇದೆ ಸೊ ಏಕರೂಪ ಅಂತ ಜ್ಞಾಪಕ ಇಟ್ಕೊಂಡ್ರೆ ಜ್ಞಾಪಕ ಇರುತ್ತೆ ಅಂದ್ಕೊಳ್ಳೋದು ನೆಕ್ಸ್ಟು ಒನ್ ಫಾರ್ಟಿ ತ್ರೀ ಸೊ ನಮಗೆ ಒನ್ ಫಾರ್ಟಿ ತ್ರೀ ಅಂದರೆ ಈಸಿಯಾಗಿ ಇದು ಮಾಡೋದು ನಾವು ಐ ಲವ್ ಯು ಹೇಳೋದಕ್ಕೆ ಒನ್ ಫಾರ್ಟಿ ತ್ರೀ ಯೂಸ್ ಮಾಡ್ತಾ ಇರ್ತೀವಿ ವರ್ಡ್ನ ಎನ್ನೋ ಈಗ ಈಗೇನಂತಂದರೆ ಆಕ್ಚುಲಿ ಏನಂತಂದರೆ ಒನ್ ಫಾರ್ಟಿ ತ್ರೀ ಆರ್ಟಿಕಲ್ಲು ರಾಷ್ಟ್ರಪತಿಗಳು ಏನಾದರೂ ಒಂದು ಕಾನ್ಸ್ಟಿಟ್ಯೂಷನಲ್ ಒಂದು ಇಶ್ಯೂಸ್ ಆಗಿರ್ಬೋದು ಅಂತಂದ್ರೆ ಯಾವುದೋ ಒಂದು ಇಶ್ಯೂಸ್ಗೆ ಅವರಿಗೆ ಸಂದೇಹ ಬಂದಾಗ ತೀರ್ಮಾನ ಕೈಗೊಳ್ಳೋಕ್ಕೆ ಸುಪ್ರೀಂ ಕೋರ್ಟ್ನ ಸಮಾಲೋಚನೆ ಮಾಡ್ಬೋದು ಅದು ಎರಡು ಥರ ಎರಡು ಟೈಪ್ ಇದೆ ಒಂದು ಕೊಡ್ಬೋದು ಒಂದು ಕೊಡಬಾರ್ದು ಅದು ಸೆಕೆಂಡ್ ಫಸ್ಟ್ ಆರ್ಟಿಕಲ್ ಏನಕ್ಕಿದೆ ಅನ್ನೋದಕ್ಕೆ ಓ ಹಾಗಾದರೆ ಇದನ್ನ ಹೆಂಗೆ ನಾವು ಕಟ್ಕೊಳ್ಳೋದು ಓ ರಾಷ್ಟ್ರಪತಿ ಸೀಸ್ ಐ ಲವ್ ಯು ಟು ಸುಪ್ರೀಂ ಕೋರ್ಟ್ ಅಂದರೆ ಓ ಸಮಾಲೋಚನೆ ಮಾಡ್ತಾರೆ ಕನ್ಸಲ್ಟ್ ಮಾಡ್ತಾರೆ ಅನ್ನೋದಕ್ಕೆ ಸುಮ್ಮನೆ ಏನೋ ಒಂದು ಇಟ್ಕೊಳ್ಳೋದು ಸೊ ನಿಮ್ಮ ಲೈಫಲ್ಲಿ ಮರೆಯೋಕ್ಕೆ ಚಾನ್ಸ್ ಇರೋಲ್ಲ ಆ ರೀತಿ ಇರುತ್ತೆ ಅದು ಸೊ ರಾಷ್ಟ್ರಪತಿ ಸೇ ಐ ಲವ್ ಯು ಟು ಸುಪ್ರೀಂ ಕೋರ್ಟ್ ಅಂದರೆ ಒನ್ ಫಾರ್ಟಿ ತ್ರೀ ಆರ್ಟಿಕಲ್ ಇದು ಕನ್ಸಲ್ಟ್ ಮಾಡೋದು ಅಂತ ಈ ರೀತಿ ಹೋಲಿಕೆ ಮಾಡಿ ಜ್ಞಾಪಕ ಇಟ್ಕೊಳ್ಳೋ ಈ ರೀತಿ ಅಂತೀವಿ ನೆಕ್ಸ್ಟ್ ನೋಡಿ ಇನ್ನೂ ಒಂದು ನಾಲ್ಕು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಈಗ ಟೂ ಫೋರ್ ಸಿಕ್ಸ್ ಇದೆ ಟೂ ಫೋರ್ ಸಿಕ್ಸ್ ಅನ್ನೋದು ಒಂಥರ ಅದು ಕೇಳಿದ ತಕ್ಷಣ ನಮಗೆ ಹಂಚಿಕೆ ಅನ್ನೋದು ಜ್ಞಾಪಕ ಬಂದ್ಬಿಡುತ್ತೆ ಅಂದರೆ ಎರಡು ನಿನಗೆ ನಾಲ್ಕು ನಿನಗೆ ಆರು ನಿನಗೆ ಅಂದರೆ ಇಲ್ಲೇನಾಗಿದೆ ಅಂದರೆ ಟೂ ಫಾರ್ಟಿ ಸಿಕ್ಸ್ ಆರ್ಟಿಕಲ್ ಆ್ಯಸ್ ಇಟ್ ಆಸ್ ಹಂಗೆ ಬಂದಿದೆ ಅಲ್ಲಿ ಏನಂತಂದರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥಿ ಪಟ್ಟಿ ಅಂತ ಹೇಳ್ಬಿಟ್ಟು ವಿಷಯಗಳ ಹಂಚಿಕೆ ಮಾಡಿರೋ ಆರ್ಟಿಕಲ್ಲೇ ಟೂ ಫಾರ್ಟಿ ಸಿಕ್ಸ್ ಅಂದರೆ ಟೂ ಫಾರ್ಟಿ ಸಿಕ್ಸ್ ಆರ್ಟಿಕಲ್ಲೇ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥಿ ಪಟ್ಟಿ ಇರೋದು ಫಾರ್ ಎಕ್ಸಾಂಪಲ್ಲು ನಿಮಗೆ ಶಿಕ್ಷಣ ಇಲ್ಲ ಅಂತಂದರೆ ಫ್ರಾ ಇದೆ ತಗೊಳ್ಳಿ ಲಾ ಆ್ಯಂಡ್ ಆರ್ಡರು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಯಾವ ಆರ್ಟಿಕಲ್ ಹೇಳೋದು ಅಂತ ಕೇಳಿದ್ರೆ ಏಳನೇ ಅನುಸೂಚಿ ಅನುಸೂಚಿ ಸಪ್ರೇಟು ಆದರೆ ಯಾವ ಆರ್ಟಿಕಲ್ ಅನ್ನೋದನ್ನ ಏನಾದರೂ ಕೇಳಿದ್ರೆ ಅದು ಟು ಫಾರ್ಟಿ ಸಿಕ್ಸ್ ಯಾವುದೇ ವಿಷಯ ಕೇಂದ್ರಕ್ಕೆ ಸಂಬಂಧಪಡುತ್ತಾ ರಾಜ್ಯಕ್ಕೆ ಸಂಬಂಧಪಡುತ್ತಾ ಸಮೋರ ಇಬ್ಬರಿಗೂ ಸಹ ಸಂಬಂಧಪಡುತ್ತೆ ಅನ್ನೋದನ್ನ ಈಸಿಯಾಗಿ ಹೇಳಬೇಕಂತಂದರೆ ಅಂದರೆ ಕೇಳಿಬಿಟ್ರೆ ಆರ್ಟಿಕಲ್ ಟು ಫಾರ್ಟಿ ಸಿಕ್ಸ್ ಇದನ್ನು ನೀವು ಆನ್ಸರ್ ರೈಟಿಂಗಲ್ಲೂ ಬಳಸ್ಬೋದು ಎಲ್ಲಿ ಬೇಕಾದರೂ ಇಲ್ಲ ಅಂತಂದರೆ ಹಿಂಗೆ ಕೇಳಿದಾಗೂ ಕೂಡ ಜ್ಞಾಪಕ ಇಟ್ಕೋಬೋದು ಇದು ನೋಡಿ ಟೂ ಫೋರ್ ಸಿಕ್ಸ್ ಅಂತ ಹಂಚಿಕೆ ಮಾಡಿಬಿಟ್ಟಿದೆ ಅಂತ ಜ್ಞಾಪಕ ಇಟ್ಕೊಳ್ಳೋದು ಹೋಲಿಕೆ ಮಾಡೋದಕ್ಕೆ ಆ ಸಾವಾಗ ಏನಾಗುತ್ತೆ ಓ ಇದು ಈ ಆರ್ಟಿಕಲ್ ಇದಕ್ಕೆ ಅಂತ ಬರುತ್ತೆ ಆಮೇಲೆ ನೋಡಿ ಟೂ ಫಾರ್ಟಿ ಏಯ್ಟ್ ಟು ಫೋರ್ ಜ ಎಷ್ಟು ಏಯ್ಟ್ ಅಂದರೆ ಎರಡು ನಾಲ್ಕು ಎಷ್ಟು ಎಂಟು ಎಂಟು ಮೈನಸ್ ಎಂಟೆಷ್ಟು ಸೊನ್ನೆ ಅಂದರೆ ಸೊನ್ನೆ ಅಂದರೆ ಶೇಷ ಅಂದರೆ ಶೇಷ ಅಧಿಕಾರಗಳು ಅಂದರೆ ಸುಮ್ಮನೆ ಏನೋ ಒಂದು ಸಮ್ಥಿಂಗ್ ಯು ರಿಲೇಟಿಟ್ ಅದ್ರಲ್ಲಿ ನಂಬರ್ ಗೇಮ್ ಆದರೂ ಹಾಡಿ ಇಲ್ಲ ಏನಾದರೂ ಒಂದು ಸೆಂಟೆನ್ಸ್ ಆದರೂ ಮಾಡಿ ಹೆಂಗೋ ಜ್ಞಾಪಕ ಇಟ್ಕೋಬೋದು ಏನೋ ಒಂದು ಇದು ಮಾಡ್ಬೋದು ಅದಕ್ಕೆ ಪ್ರತಿಯೊಂದು ನಂಬರ್ಗೂ ಮಾಡೋದು ನೀವು ಜ್ಞಾಪಕ ಅನ್ನೋದಕ್ಕೆ ಈ ರೀತಿ ಮಾಡ್ಕೊಳ್ಳಿ ಅವಾಗ ಹಂಡ್ರೆಡ್ ಪರ್ಸೆಂಟ್ ಜ್ಞಾಪಕ ಇರುತ್ತೆ ಈಗ ಟೂ ಫಾರ್ಟಿ ಏಯ್ಟ್ ಅನ್ನೋದು ಎರಡು ನಾಲ್ಕು ಎಂಟು ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ಅನ್ನೋದು ಶೇಷ ಅನ್ನೋದು ಶೇಷ ಅನ್ನೋದು ಯಾವ ಕ ಇದಕ್ಕೂ ಮರೆಯೋಕ್ಕೋಗಲ್ಲ ಈ ಶೇಷಾಧಿಕಾರಿಗಳಿದೆಯಲ್ಲ ರೆಸಿಡಿ ಪಸ್ ಈಗ ತಾನೇ ಹೇಳಿದೆ ನಾನು ಯಾವ ಕಾನ್ಸ್ಟಿಟ್ಯೂಷನ್ನಿಂದ ತಗೊಂಡಿರೋದು ನಾನು ಕೆನ್ ಐ ಫೀಡ್ ಅಡ್ರೆಸ್ ರೆಸ್ ರೆಸ್ ಡು ಎರಿ ಅಂತ ಹೇಳಿದ್ನಲ್ಲ ಯಾವುದ್ರದು ಕೆನಡಾ ಅದು ಹಂಗೂ ಬೇಕಾದರೆ ಇಂಟರ್ಲಿಂಕ್ ಇರಿ ಅವಾಗ ಅವಾಗ ಸೊ ಏನಾಗುತ್ತೆ ಚೆನ್ನಾಗಿ ಜ್ಞಾಪಕ ಇರುತ್ತೆ ನೆಕ್ಸ್ಟು ಒನ್ 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 ಅಂತ ಆರ್ಟಿಕಲ್ ಒಂದು ತಗೊಂಡಿದೆ ಒನ್ 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 ಅಂತಂತಂದರೆ ಎಕ್ಸಾಕ್ಟ್ಲಿ ಮೂರು ಆಪ್ಷನ್ ಒನ್ 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 ಮೂರು ಆಪ್ಷನ್ ಥರ ತಗೊಳ್ಳೋದು ಅವಾಗ ಅಂದರೆ ರಾಷ್ಟ್ರಪತಿಗೆ ಬಿಲ್ ಹೋದ್ಮೇಲೆ ರಾಷ್ಟ್ರಪತಿಗಳವರು ಮಾನ್ಯ ರಾಷ್ಟ್ರಪತಿಗಳೇನು ಮಾಡ್ಬೋದು ಅಕ್ಸೆಪ್ಟ್ ಮಾಡ್ಬೋದು ರಿಜೆಕ್ಟ್ ಮಾಡ್ಬೋದು ಇಲ್ಲ ವಾಪಸ್ ಕಳಿಸ್ಬೋದು ಅಂದರೆ ಆ ಮೂರು ಆಪ್ಷನ್ ಇದೆ ಇಲ್ಲ ಅದು ಇಲ್ಲ ಇದ್ದು ಇಲ್ಲ ಇದು ಒನ್ 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 ಅಷ್ಟೇ ಒಂದೊಂದರಲ್ಲಿ ಎರಡೆರಡು ಆಪ್ಷನ್ ಇಲ್ಲ ಒಂದೊಂದರಲ್ಲಿ ಒಂದೊಂದು ಆಪ್ಷನ್ನು ಅಂದರೆ ಮೂರು ಆಪ್ಷನ್ನು ಸೊ ಮೂರು ಆಪ್ಷನ್ ಅಷ್ಟೇ ಸೊ ಈ ರೀತಿ ಜ್ಞಾಪಕ ಇಟ್ಕೊಂಡ್ರೆ ಏನಾಗುತ್ತೆ ಒನ್ ಒನ್ ಆರ್ಟಿಕಲ್ನ ನೀವು ಮರೆಯೋದಕ್ಕೆ ಚಾನ್ಸೇ ಇರೋದಿಲ್ಲ ನೆಕ್ಸ್ಟ್ ಏನು ಅದೇ ರೀತಿ ಒನ್ ಫಾರ್ಟಿ ಒನ್ ಆರ್ಟಿಕಲ್ ಇದೆ ಅಂದ್ಕೊಳ್ಳಿ ಒನ್ ಫಾರ್ ಒನ್ ಅಂತಂದರೆ ಒನ್ ಫಾರ್ ಒನ್ ಆರ್ ಒನ್ ಫಾರ್ ಆಲ್ ಅನ್ನೋ ರೀತಿ ಜ್ಞಾಪಕ ಇಟ್ಕೋಬೋದು ಇದನ್ನು ಅಂದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಅದು ಎಲ್ಲ ನ್ಯಾಯಾಲಯಗಳು ಬದ್ಧತೆ ಅದು ಅಂದರೆ ಒಂದೇ ಫಾರ್ ಒನ್ ಅಂದರೆ ಒನ್ ಫಾರ್ ಒನ್ ಅಂದರೆ ನ್ಯಾಯಾಲಯ ಅಂದರೆ ಒಂದೇ ಅದು ಯಾವುದೋ ಸುಪ್ರೀಂ ಕೋರ್ಟ್ ಅದು ಜ್ಞಾಪಕ ಇಟ್ಕೊಂಡ್ರೆ ಓಹ್ ಅದರ ಅರ್ಥ ಏನಂದರೆ ಇದು ಫಾಲೋ ಮಾಡಿದ್ದನ್ನು ಎಲ್ಲರೂ ಫಾಲೋ ಮಾಡಬೇಕು ಅಂತ ಸೊ ಆ ರೀತಿ ಈ ರೀತಿ ಏನಂತಂದರೆ ಕಂಪ್ಯಾರಿಸನ್ ಮಾಡಿ ಪ್ರತಿಯೊಂದು ಆರ್ಟಿಕಲನ್ನು ಜ್ಞಾಪಕ ಇಟ್ಕೋಬೋದು ಪ್ರತಿಯೊಂದು ಆರ್ಟಿಕಲ್ನೂ ಜ್ಞಾಪಕ ಇಟ್ಕೋಬೋದು ಇಲ್ಲಿ ಪ್ರತಿಯೊಂದು ಆರ್ಟಿಕಲ್ಸ್ಗೆ ಅಂತ ನಾನು ಸಣ್ಣ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೀವು ಯೂ ಟ್ರಿಕ್ಸ್ ಯೂಸ್ ಮಾಡಿ ಏನಾದರೂ ನಾವು ಫಾರ್ ಎಕ್ಸಾಂಪಲ್ ಮಂತಲ್ಲೇ ಒಂದು ಮಿಸೈಲ್ಸ್ ಬಗ್ಗೆ ಹೇಳಿದ್ದೆ ನಾನು ಈಗ ಸ್ಟಿಕ್ ಅಂತ ಬ್ಯಾಲೆಸ್ಟಿಕ್ ಮಿಸೈಲ್ಸ್ ಅಂದರೆ ಹಿಂಗೆ ಹಿಂಗೆ ಹೋಗಿ ಹಿಂಗೆ ಬರುತ್ತೆ ಕ್ರೂಯಿಸ್ ಅಂತಂದರೆ ಹಿಂಗೆ ಹೋಗುತ್ತೆ ಅಂದರೆ ಕ್ರೂಯಿಸ್ ಅಂದರೆ ಕರೆಕ್ಟಾಗಿ ಬ್ಯಾಲೆಸ್ಟಿಕ್ ಅಂದರೆ ಬ್ಯಾಲೆನ್ಸ್ ಆಗಿ ಅಂದರೆ ಹಿಂಗ ರೀತಿ ಬಗ್ಕೊಂಡು ಬಾಕ್ಕೊಂಡು ಆ ರೀತಿ ಅಂದರೆ ಸಮ್ಥಿಂಗ್ ಇಫ್ ಯು ವಾಂಟ್ ಟು ರಿಮೆಂಬರ್ ಯಾವುದೇ ಸಬ್ಜೆಕ್ಟ್ ಆಗಿರಲಿ ನಾಟ್ ಓನ್ಲಿ ಕಾನ್ಸ್ಟಿಟ್ಯೂಷನ್ ಆ ರೀತಿ ಏನಂತಂದರೆ ಹೋಲಿಕೆ ಮಾಡಿ ಕೆಲವೊಂದು ಕಡೆ ಕನ್ಫ್ಯೂಸ್ ಆಗಬಾರ್ದು ಕಾನ್ಫಿಡೆನ್ಸ್ ಬೆಳೆಯೋಕೋಸ್ಕರ ಅಷ್ಟೇ ಇದು ಇದರಿಂದ ಎಕ್ಸಾಮ್ ಪಾಸ್ ಮಾಡ್ಬಿಡೋಕ್ಕಾಗಲ್ಲ ಓದೋದ್ರಲ್ಲಿ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಏನು ಮಾಡ್ಬೋದು ಟ್ರಿಕ್ಸನ್ನು ಮಾಡ್ಬೋದು ನೆಕ್ಸ್ಟು ಹೋಲಿಕೆ ಮಾಡೋದ್ರಲ್ಲೇ ಸೆಕೆಂಡ್ ಲೆವೆಲ್ ಇದೆ ಏನಂತಂದರೆ ಈಗ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಟ್ರಿಕ್ ಸಿಕ್ಸ್ ಅಂತೇಳ್ಬಿಟ್ಟು ಫಂಡಮೆಂಟಲ್ ಡ್ಯೂಟೀಸ್ ಈಗ ತಾನೇ ಹೇಳಿದೆ ನಾನು ಕರ್ತವ್ಯಗಳಿಗೆ ಕರ್ತವ್ಯಗಳು ಯಾರು ರಷ್ಯಾ ಆಯಿತಾ ಹಕ್ಕುಗಳು ಅಮೇರಿಕ ಕನ್ಫ್ಯೂಸ್ ಆಗಬೇಡಿ ಆ ರ ಈ ರೀತಿ ಏನೋ ಒಂದು ಹೋಲಿಕೆ ಮಾಡಿ ನಾನು ಇನ್ನೂ ಒಂದು ಹೇಳಿದ್ದೀನಿ ಪಿ ವಿ ಆರ್ ಫ್ರೀ ಫಂಡಷ್ಟು ರಿವ್ಯೂ ಅಂತ ಹೇಳಿಬಿಟ್ಟು ಅದರಿಂದ ಕೋಡ್ ಮಾಡಿ ಜ್ಞಾಪಕ್ಕೆ ಅಂತ ಹೋಲಿಕೆ ಟ್ರಿಕ್ ಯೂಸ್ ಮಾಡೋದಾದರೆ ಎಲ್ಲದಕ್ಕಾಗಲ್ಲ ಅಷ್ಟೇ ಆ ರೀತಿ ಆಗೋಗಳಿಗೆ ಆ ರೀತಿ ಮಾಡ್ಕೊಳ್ಳಿ ಅದು ನಿಮ್ಗೆ ಏನಾಗಿರುತ್ತೆ ಪರ್ಮನೆಂಟ್ ಮೆಮೊರಿಯಲ್ಲಿರುತ್ತೆ ಕರ್ತವ್ಯ ರಷ್ಯಾ ಹಕ್ಕು ಅಮೇರಿಕ ಮೂಲಭೂತ ಹಕ್ಕುಗಳು ಸೊ ಹಂಗೆ ಜ್ಞಾಪಕ ಇಟ್ಕೋಬೋದು ಇರಲಿ ಈಗ ಕರ್ತವ್ಯಗಳೇ ತಗೊಳ್ಳಿ ಈ ಕರ್ತವ್ಯಗಳಲ್ಲಿ ಏನಂತಂದರೆ ಫಿಫ್ಟಿ ಒನ್ ಎ ಆರ್ಟಿಕಲ್ನಲ್ಲಿ ಎ ಟು ಕೆ ತನಕ ಇದೆ ಸಬ್ ಕ್ಲಾಸಸ್ ಡೆಫಿನೆಟ್ಲಿಗೆ ಇನ್ನು ಮುಂದಿನ ಲೆಕ್ಕ ಕೇಳುತ್ತೆ ಆದರೆ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ದು ಸಬ್ ಕ್ಲಾಸಸ್ ಬರುತ್ತೆ ಕ್ವಶನ್ಸಲ್ಲಿ ಏನು ಫಿಫ್ಟಿ ಒನ್ ಎ ಕೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಕೆ ಕೆ ಮಾಡ್ಬೋದು ನಾಲೆಡ್ಜ್ ನಾಲೆಡ್ಜ್ ಅಂತಂದರೆ ಏನು ಎಜುಕೇಷನ್ ಅಂದರೆ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ಗೆ ಎಜುಕೇಷನ್ ಒಂದು ಹುಡುಕಿ ಅದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲೇನು ಮಾಡಿದ್ದೀನಿ ಅಂತಂದರೆ ಸೆಕೆಂಡ್ ಲೆವೆಲ್ ಇದು ಕೀವರ್ಡ್ನ ಅಲ್ಲಿರೋ ಆರ್ಟಿಕಲಲ್ಲಿರ್ತಕ್ಕಂಥ ಹೇಗೆ ಏನೇ ಇದು ಮ್ಯಾಚ್ ಮಾಡಿದೆ ಈಗ ನೋಡಿ ಫಿಫ್ಟಿ ಒನ್ ಎ ಅಂತಂದರೆ ಏನಲ್ಲೇ ಇಲ್ಲಿ ಅಬೈಡ್ ಬೈ ಅಬೈಡ್ ಅನ್ನೋ ವರ್ಡ್ ಜ್ಞಾಪಕ ಓ ಅಬೈಡ್ ಬೈ ಏನರಿಂದ ಅಬೈಡ್ ಆಗಿರಬೇಕು ನಾವು ಕಾನ್ಸ್ಟಿಟ್ಯೂಷನ್ನು ನ್ಯಾಷನಲ್ ಫ್ಲಾಗು ನ್ಯಾಷನಲ್ ಅಂತಮು ಹಂಗೆ ಜ್ಞಾಪಕ ಬರುತ್ತೆ ಎ ಫಾರ್ ಅಬೈಡ್ ಬೈ ಬಿ ಫಾರ್ ಬಾಪು ಭಗತ್ ಸಿಂಗ್ ಈಸ್ ಕೊಟ್ಟಿದೆ ಬಿ ಬಾಪು ಮತ್ತು ಭಗತ್ ಸಿಂಗ್ ಅಂದರೆ ಏನು ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್ ನೋಬಲ್ ಐಡಿಯಲ್ಸ್ ನೋಬಲ್ ಐಡಿಯಲ್ಸ್ ಅಂದರೆ ಮಹತ್ತರ ಒಂದು ಮಹಾತ್ಮ ಮಹತ್ರ ಇದು ಮಹಾತ್ಮ ವ್ಯಕ್ತಿಗಳ ಅವರ ಆದರ್ಶಗಳನ್ನು ಇದು ಮಾಡ್ತಕ್ಕಂಥದ್ದು ಅಂತ ಎರಡನೇ ಇದ್ದಿದೆ ಏನು ಕರ್ತವ್ಯ ಸೊ ಐಡಿಯಲ್ಸ್ ಯಾರು ಐಡಿಯಲ್ಸು ಇಲ್ಲಿ ಬೀಗ್ ಬೇಕಲ್ಲ ನಮಗೆ ಬಾಪು ಅಂತ ಇಟ್ಕೊಳ್ಳೋದು ಇಲ್ಲಾಂದರೆ ಭಗತ್ ಸಿಂಗ್ ಅಂತ ಇಟ್ಕೊಳ್ತಕ್ಕಂಥದ್ದು ಈ ರೀತಿ ಈಗ ಆಮೇಲೆ ಸಿ ಸುಯಿ ಅಂತ ಕೊಟ್ಟಿದೆ ಅಂದರೆ ಸಿ ಸುಯಿ ಸುಯಿ ಅಂತಂದರೆ ಸಾವರ್ನಿಟಿ ಯುನಿಟಿ ಇಂಟಿಗ್ರಿಟಿ ಅಂತ ಮೂರು ಈಗ ಸಿಗೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ಸಮಥಿಂಗ್ ಯು ಡೂ ಡಿಫ್ರೆಂಟ್ಲಿ ಆವಾಗ ಏನಾಗುತ್ತೆ ಜ್ಞಾಪಕ ಇರುತ್ತೆ ಅದೇ ರೀತಿ ಡಿಗೆ ಡಿಫೆನ್ಸು ಈಗೆ ಈಕ್ವಾಲಿಟಿ ಎಫ್ಗೆ ಈಗ ರಿಚ್ ಹೆರಿಟೇಜ್ ಇದೆ ಹೆರಿಟೇಜ್ ಅಂತಂದರೆ ಒಂದು ಕಲೆ ಸಂಸ್ಕೃತಿ ವಾಸ್ತುಶಿಲ್ಪ ಇವೆಲ್ಲ ಬರುತ್ತಲ್ಲ ಸೊ ಈಗ ಹೆಂಗೆ ಇಟ್ಕೊಳ್ಳೋದು ನಾನು ಇದನ್ನು ಎಫ್ಗೆ ಅಂತಂದರೆ ಫೋರ್ಟ್ ಕೂಡ ಒಂದು ಇದೆ ಅಲ್ವ ಅದರಲ್ಲಿ ಫೋರ್ಟ್ ರೆಡ್ ಫೋರ್ಟ್ ಸೊ ಆ ರೀತಿ ಏನೋ ಒಂದು ಏನೋ ಒಂದು ಅದಕ್ಕೆ ಸಿಮ್ಲಾರ್ ವರ್ಡ್ ತಂದು ಹಾಕಿ ಅಲ್ಲಿ ಸಿಮ್ಲರ್ ವರ್ಡ್ ತಂದು ಹಾಕಿ ಈಗ ಅಬ್ಜೂರ್ ವೈಲೆನ್ಸ್ ಇದೆ ವೈಲೆನ್ಸ್ ಅಂದರೆ ಯಾವುದು ಸೊ ಈಗ ಹೀಗೆ ಆ ರೀತಿ ಕೊಟ್ಬಿಡಿ ಸಿ ಸಿ ಯಾಕೆ ಇಟ್ಕೊಂಡೆ ಓಹ್ ಈ ರೀತಿ ವೈಲೆನ್ಸ್ನ ಇದು ಮಾಡೋದಕ್ಕೆ ಈ ರೀತಿ ಕೀ ವರ್ಡ್ಗೆ ಅಲ್ಲಿರ್ತಕ್ಕಂಥ ಒಂದು ಕ್ಲಾಜ್ಗೋ ಇಲ್ಲಾಂದರೆ ಏನಕ್ಕೂ ಜ್ಞಾಪಕ ಇಟ್ಕೋಬೇಕಾದರೆ ಅದಕ್ಕೆ ರಿಲೇಷನ್ ಮಾಡಿ ಇದು ನೆಕ್ಸ್ಟ್ ಲೆವೆಲ್ಲು ಹೋಲಿಕೆ ಇದು ಫಸ್ಟ್ ಲೆವೆಲ್ ಹೋಲಿಕೆ ಸಿಂಪಲ್ ಹೋಲಿಕೆ ಇದು ನೆಕ್ಸ್ಟ್ ಲೆವೆಲ್ ಹೋಲಿಕೆ ಅಂತಂದರೆ ಕೀವರ್ಡ್ ತಗೊಂಡು ಹೋಲಿಕೆ ಮಾಡ್ತಕ್ಕಂಥದ್ದು ಈ ರೀತಿ ಏನು ಮಾಡ್ಬೋದು ಅಂದರೆ ಡಿಫ್ರೆಂಟ್ ಟ್ರಿಕ್ಸನ್ನು ಏನು ಮಾಡ್ಬೋದು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಮಾಡ್ಬೋದು ಕೋಡಿಂಗ್ ಒಂದೇ ಟ್ರಿಕ್ ಅಲ್ಲ ಜ್ಞಾಪಕ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಕಂಪ್ಲೀಟ್ಲಿ ಹೊಸ ಒಂದೇ ದಿನ ಫೀಡ್ ಆಗೋದು ಬೇಡ ಎಲ್ಲ ಒಂದಿಗೂ ನೆಕ್ಸ್ಟ್ ಇದರಲ್ಲಿ ಹೇಗೆ ಒಂದು ಐದರಿಂದ ಹತ್ತು ಕ್ವಶನ್ ಜಾಸ್ತಿ ಮಾಡ್ಬೋದು ಇದು ಮೋಸ್ಟ್ ಯೂಸ್ಫುಲ್ ಅನ್ನು ಡೆಫಿನೆಟ್ಲಿ ಇದೊಂದು ಪೇಪರ್ ಅನಾಲಿಸಿಸ್ ಮಾಡಿ ಫ್ರೀ ಮಾಡಿಕೊಡ್ತೀನಿ ನಾ ಇಷ್ಟೆಲ್ಲ ಫ್ರೀ ಬಂದು ಇದು ಮಾಡ್ತಕ್ಕಂಥ ಉದ್ದೇಶ ಒಂದೇ ಬಡವ್ರ ಮಕ್ಕಳಿಗೆ ಎಲ್ರಿಗೂ ಸಿಗೋಂಥ ಒಂದು ಇದು ಒಂದು ಉನ್ನತ ಮಟ್ಟದ ಒಂದು ಫೀಡ್ಬ್ಯಾಕು ಮತ್ತು ನಮಗೆ ಏನು ಸಿಗಲಿಲ್ಲೋ ಅದು ಸಿಂಪಲ್ಲಾಗಿ ಸಿಗಲಿ ಅನ್ನೋ ಒಂದೇ ಉದ್ದೇಶದಿಂದ ಈ ಚಾನಲಲ್ಲಿ ಬಂದು ಇದನ್ನು ಇದು ಮಾಡ್ಕೊಡ್ದು ಈವನ್ ಸುಮಾರು ಏನು ಒಂದು ಇವತ್ತು ಬೆಂಗಳೂರಲ್ಲಿ ಕೋಚಿಂಗ್ ಸೆಂಟ್ರ್ ಇದೆ ಎಲ್ಲ ಕೋಚಿಂಗ್ ಸೆಂಟ್ರಲ್ಲಿ ನಾನು ಫ್ರೀ ಕ್ಲಾಸಸ್ ಮಾಡಿದ್ದೀನಿ ಎಲ್ಲೂ ಕೂಡ ನಾನು ಚಾರ್ಜ್ ಮಾಡಿಲ್ಲ ಇಲ್ಲೂ ಅಷ್ಟೇ ಇದನ್ನು ನಾನು ಒಂದು ಫ್ರೀಯಾಗಿ ಬಂದು ಮಾಡ್ಕೊಡ್ಬೇಕು ಹುಡುಗರಿಗೆ ತಲುಪಬೇಕು ಬಡವ್ರ ಮಕ್ಕಳಿಗೆ ಅನ್ನೋದು ಒಂದೇ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀನಿ ಅದೊಂದು ಮಾಡ್ಕೊಡ್ತೀನಿ ಈ ಒಂದು ಸಿ ಟಿ ಎಕ್ಸಾಮ್ ಒಳಗಡೆ ಹೇಗೆ ಹೈಯೆಸ್ಟ್ ಒಂದು ಐದರಿಂದ ಹತ್ತು ಕ್ವಶನ್ ಹೇಗೆ ಎಕ್ಸ್ಟ್ರಾ ಮಾಡೋದು ಅನ್ನೋದನ್ನ ಒಂದು ಎಕ್ಸಾಮ್ ಟ್ರಿಕ್ಸು ಒಂದು ಪೇಪರ್ ಅನಾಲಿಸಿಸ್ ಮಾಡಿ ಮಾಡ್ಕೊಡ್ತೀನಿ ಅದು ನೆಕ್ಸ್ಟ್ ಇದರಲ್ಲಿ ಮಾಡ್ಕೊಡ್ತೀನಿ ಈಗ ಚಾರ್ಟ್ ಮೇಕಿಂಗ್ ಆಗಿದೆ ಶಾರ್ಟ್ ನೋಟ್ ಮೇಕಿಂಗ್ ಆಗಿದೆ ರೀಡಿಂಗ್ ಟ್ರಿಕ್ಸ್ ಮೆಮೊರಿ ಟ್ರಿಕ್ಸ್ ಆಗಿದೆ ಥ್ಯಾಂಕ್ ಯು